ಸ್ಟಾರ್ಟಿಂಗ್ ನೀವು ಕುರಿ ತಗೊಂಡ್ ಬಂದ್ರಲ್ಲ ಮೇಡಮ್ ಮಾರ್ಕೆಟಿಂಗ್ ಎಲ್ಲ ಹೇಗ್ ಮಾಡಿದ್ರಿ ಮಾರ್ಕೆಟಿಂಗ್ ಅಂದ್ರೆ ಸರ್ ನಮ್ಮಲ್ಲಿ ಇಲ್ಲೇ ಬಂದ್ ತಗೊಂಡ್ ಹೋಗ್ತಾರೆ ಮೈನ್ ಇದುವರೆಗೂ ಹೊಸದುರ್ಗ ಕುರಿ ಫಾರಂ ಕುರಿಸ್ ಅಂತ ಸ್ವಲ್ಪ ಫೇಮಸ್ ಇಲ್ಲಿ ಸುತ್ತಮುತ್ತಳ್ಳಿ ಅವರು ಬಟ್ ನಮ್ಮ ಈ ಇಂದ ಒಂದು ಕುರಿ ಮರಿನ ನಾವು ಇದುವರೆಗೂ ಸಂತೇಕ್ ತಂದೋ ಮಾರಿದು ನಾವು ಕೆಜಿ ಲೆಕ್ಕದಲ್ಲೇ ಕೊಟ್ಟಿದೀವಿ ಸರ್ 900 ರೂಪಾಯಿ ಕೆಜಿ ಲೆಕ್ಕದಲ್ಲೇ ಕೊಟ್ಟರು ಖಾಲಿ ಬಿಡಲ್ಲ ಆ ಕೂಡಿ ಇರುತ್ತೆ 287365 ಡೇಸ್ ಈಗ ಮೇಡಂ ನೀವ್ ಇಂಜೆಕ್ಷನ್ ಮಾಡ್ತೀರಲ್ಲ ಬಹಳಷ್ಟು ಏನಕ್ಕೆ ಗೊತ್ತಿಲ್ಲ ಏರ್ ಸಮೇತ ಹಳ್ಕಂಡ ಏರ್ ಸಮೇತ ಬಿಟ್ಬಿಡ್ತಾರೆ ಅವಾಗ ಗಂಟೆ ಆಗತ್ತೆ ಸರ್ ಅದ್ಮೇಲೆ ವರ್ಷಾನ ನನಗೆ 7 ರಿಂದ 8 ಲಕ್ಷ ಇನ್ಕಮ್ ಇದೆ ಟೋಟಲ್ ಗೋದಿ ಆಗ್ತೀವಿ ಕೊಡ್ತೀವಿ ಮತ್ತೆ ಸಜ್ಜೆ ಕೊಡ್ತೀವಿ ಸರ್ ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ ನಾವಿವತ್ತು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕ್ ಇದ್ದೀವಿ ಇಲ್ಲಿ ತೊಂಬತ್ತು ಎಳಗಟ್ಟ ಅಗರ್ ಸಾಕಿದ್ದಾರೆ ಇದು ನಾಲ್ಕು ವರ್ಷದಿಂದ ನಿರಂತರವಾಗಿ ಸಾಕಾಣಿಕೆ ಮಾಡ್ಕೊಂತ ಬರ್ತಿದ್ದಾರೆ ಇಲ್ಲಿ ಎಳಗಾ ಟಗಾರ್ ಸಾಕಾಣಿಕೆ ಬಗ್ಗೆ ಪ್ರತಿಯೊಂದು ವಿಷಯನ ತಿಳಿಸ್ಕೊಡ್ತೀನಿ ಅಲ್ಲೇ ತನಕ ನಮ್ಮ ಚಾನಲ್ ನ ಇನ್ನ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ರಿ ಹಾಗೆ ಈ ವಿಡಿಯೋದಲ್ಲಿ ಒಳ್ಳೆ ವಿಷಯ ಇತ್ತಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಸ್ವಲ್ಪ ನಿಮ್ಮ ಕಿರುಪರಿಚಯ ಮಾಡ್ಕೊಡ್ತೀರಾ ನನ್ನ ಹೆಸರು ಶ್ವೇತಾ ಅಂತ ಹೇಳ್ಬಿಟ್ಟು ಇಲ್ಲೇ ಹೊಸದುರ್ಗ ತಾಲೂ ಕೈಲಾಪುರ ಗ್ರಾಮ ನಮ್ಮೂರು ಮೇಡಂ ನಿಮ್ಮ ಎಜುಕೇಶನ್ ಏನಾಗಿದೆ ನಿಮ್ದು ಬಿ ಎಡ್ ಆಗಿದೆ ಬಿ ಎಡ್ ಮಾಡ್ಕೊಂಡು ಸ್ವಲ್ಪ ದಿನ ಟೀಚರ್ ಕೆಲಸ ಮಾಡ್ಬಿಟ್ಟು ಈಗ ಇದು ಕೃಷಿಗೆ ಬಂದಿರೋದು ಈಗ ನಾಲ್ಕು ವರ್ಷದಿಂದ ಈಗ ಬಿ ಎಡ್ ಮಾಡ್ಕೊಂಡು ಟೀಚರ್ ಕೆಲಸ ಪ್ರೈವೇಟ್ ಸ್ಕೂಲ್ ಅಲ್ಲಿ ಮಾಡಿದ್ರ ಮೇಡಮ್ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆ ಟೀಚರ್ ಕೆಲಸ ಒಳ್ಳೇದಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗೋದಾಯ್ತಲ್ಲ ಅದೇ ಇಲ್ಲ ಚೆನ್ನಾಗಿತ್ತು ಬಟ್ ಗವರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ಕೊಳ್ತಾ ನಾನು ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ದೆ ಗವರ್ಮೆಂಟ್ ಜಾಬ್ ಆಗ್ಲಿಲ್ಲ ಪ್ರೈವೇಟ್ ನನಗೆ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಸೊ ಹಂಗಾಗಿ ನನಗೆ ನಂದೇ ಆದಂತ ಒಂದು ಜಮೀನ್ ಇತ್ತಿಲ್ಲಿ ಊರ ಹತ್ರ ಅದ್ರಲ್ಲೂ ರೋಡು ಎಲ್ಲಾ ಇರೋಂತ ಒಂದು ಕಂಫರ್ಟಬಲ್ ಪ್ಲೇಸ್ ನನಗಿತ್ತು ಇದ್ರಲ್ಲೇ ಏನಾದ್ರು ಮಾಡ್ಕೊಳ್ಳೋ ಉದ್ದೇಶ ಇತ್ತು ಸಮಗ್ರ ಕೃಷಿದು ಒಂದು ಕಾನ್ಸೆಪ್ಟು ತುಂಬಾ ದಿನದಿಂದ ಮನ್ಸಲ್ಲಿ ಇತ್ತು ಮಾಡ್ಬೇಕು ಅನ್ನೋದ್ ಹಂಗಾಗ್ಬಿಟ್ಟು ಇದು ಕೃಷಿಗೆ ಬಂದಿದ್ದು ಈಗ ನೀವು ಕೃಷಿಗೆ ಬಂದ್ರಲ್ಲ ಈ ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಅನಸ್ತಲ್ಲ ಅವಾಗ ನೀವು ಕುರಿ ಸಾಕಾಣಿಕೆ ಮಾಡ್ಬೇಕು ಮಾಡ್ಬೇಕು ಅಂತ ಮೊದ್ಲು ನಿಮ್ ತಂದೆ ತಾಯಿ ನಮ್ಮ ಮನೆಯಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ರ ಇಲ್ಲ ಇಲ್ಲ ಇದು ಹೊಸದು ನಮ್ಮ ಫ್ಯಾಮಿಲಿಗೆ ಇದು ಹೊಸದೇ 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 ಮೇಡಮ್ ಇದು ಏಕ್ ಸರ್ಚ್ ಮಾಡಿದಿರಿ ನೀವು ಕುರಿ ಫಾರಂ ಮಾಡ್ಬೇಕು ಅಂತ ಇಲ್ಲ ಸಮಗ್ರ ಕೃಷಿ ಮಾಡ್ಬೇಕು ಅಂತ ನಾನು ಕೃಷಿಗೆ ಮಾಡ್ಬೇಕು ಅಂತ ಬಂದಾಗ ನಮ್ ಭೂಮಿ ಅಷ್ಟು ಚೆನ್ನಾಗಿಲ್ಲ ಕೃಷಿಗೆ ಯೋಗ್ಯವಾಗಿ ಇಲ್ಲ ಅಷ್ಟು ಕರ್ಲು ಮಿಕ್ಸ್ ಇದೆ ಸೊ ಮಣ್ಣು ಚೆನ್ನಾಗಿಲ್ದೇ ಇರೋ ಕಾರಣಕ್ಕೆ ನಾನು ತೋಟ ಮಾಡಕ್ಕೆ ಆಗ್ಲಿ ನನಗೆ ಇದ್ರಲ್ಲಿ ಹಲವಾರು ತರದ ಹಣ್ಣಿನ ಗಿಡ ಅಡಕೆ ತೆಂಗು ಬಾಳೆ ಎಲ್ಲಾ ಬೆಳಿಬೇಕು ಅನ್ನೋದು ನನಗೆ ಇಷ್ಟ ಇತ್ತು ಹಂಗಾಗಿ ಸ್ವಲ್ಪ ಹೊರಗಿಂದ ಒಂದ್ ಏಳ್ನೂರ್ ಎಂಟುನೂರ್ ಲೋಟ್ ಮಣ್ಣನ್ನು ಹೊಡ್ಸಿದ್ವಿ ಆದ್ರೂನು ಇದು ಮಣ್ಣು ಸ್ಮೂತ್ ಬರ್ಲಿಲ್ಲ ಹಾರ್ಡ್ ಇತ್ತು ನನಗೆ ಗೊಬ್ಬರ ಇಂಪಾರ್ಟೆಂಟ್ ಇತ್ತು ಗೊಬ್ಬರ ನಮಗ್ ಬೇಕಾದಷ್ಟು ಸಿಕ್ತಿರ್ಲಿಲ್ಲ ಒಳ್ಳೆ ಗುಣಮಟ್ಟದ ಗೊಬ್ಬರ ಹಂಗಾಗ್ಬಿಟ್ಟು ನಾನೇ ಯಾಕೆ ಕೃಷಿ ಜೊತೆಗೆ ಪಶು ಸಂಗೋಪನೆ ಮಾಡ್ಕೊಂಡು ನನ್ನ ಹೊಲಕ್ಕೆ ಏನ್ ಬೇಕೋ ಅದ್ ನಾನೇ ಮಾಡ್ಕೋಬೇಕು ಅಂತ ಅನ್ನಿಸ್ಬಿಟ್ಟು ಇದನ್ ಶುರು ಮಾಡಿದ್ದು ಸ್ಟಾರ್ಟಿಂಗ್ ಎಷ್ಟು ಕುರಿ ತಗೊಂಬಂದ್ರಿ ಸರ್ ಫಸ್ಟ್ ನಾವೇನ್ ಮಾಡಿದ್ವಿ ಅಂದ್ರೆ ಒಂದೇ ಬ್ಯಾಚ್ ಅಲ್ಲಿ ಒಂದ್ ನೂರ ಕುರಿ ತಂದ್ವಿ ಸ್ಟಾರ್ಟಿಂಗ್ ನೂರ ಮೂವತ್ ಕುರಿ ತಂದ್ರಿ ನೂರ ಮೂವತ್ ತಂದ್ವಿ ಆ ನೂರ ಕುರಿ ಯಾ ದೇರಿದ ಮೇಲೆ ತಂದ್ರಿ ಮೇಡಂ ಇಲ್ಲ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಬಟ್ ಫೇಲ್ಯೂರ್ ಅನ್ನೋದು ಇದ್ದೇ ಇರುತ್ತೆ ಖುಷಿ ಖುಷಿ ಫಸ್ಟ್ ಒನ್ ಆಲ್ ಟೂ ಟೈಮ್ ನಾವ್ ಆ ಫೇಲ್ಯೂರ್ ನೆನೆಸ್ಕೊಂಡು ಕೈ ಬಿಟ್ರೆ ಸಕ್ಸಸ್ ಆಗೋದ್ ಕಷ್ಟ ಆ ಅದ್ರಲ್ಲೇ ಕಂಟಿನ್ಯೂ ಆಗ್ತಾ ಹೋದ್ರೆ ಖಂಡಿತ ಸಕ್ಸಸ್ ಆಗ್ಬಹುದು ಫಸ್ಟ್ ನೂರ್ ಮೂವತ್ ಅಂದಾಗ ನನ್ಗೂ ಸ್ವಲ್ಪ ಲಾಸ್ ಆಗಿದ್ದು ಉಂಟು ಇಲ್ಲ ಅಂತಲ್ಲ ಬಟ್ ಅದನ್ನ ನಾನು ಮತ್ತೆ ರಿಕವರ್ ಮಾಡ್ಕೊಂಡಿದ್ದ ಅದ್ರಲ್ಲೇನೆ ಎಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲೇ ಹುಡುಕ್ಬೇಕಲ್ವಾ ಆ ಉದ್ದೇಶದಿಂದ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ದೆ ಬಟ್ ನಾವು ಬೆಟರ್ ಮೇಡಮ್ ಈಗ ನೀವು ಕುರಿ ಸಾಕಾಣಿಕೆ ಮಾಡಕ್ಕಿಂತ ಮುಂಚೆ ಬೇರೆ ಫಾರ್ಮ್ ಗಳನ್ನ ವಿಸಿಟ್ ಮಾಡಿದ್ರಾ ಸರ್ ಫಾರಂ ವಿಸಿಟ್ ಮಾಡೋದ್ಕಿಂತ ಮುಂಚೆ ನಾನು ಬೆಂಗಳೂರಲ್ಲಿ ಇದು ಪಶು ಮಹಾವಿದ್ಯಾಲಯದಲ್ಲಿ ಮಹಾವಿದ್ಯಾಲಯದ ಒಂದು ಟೆನ್ ಡೇಸ್ ಟ್ರೈನಿಂಗ್ ಹೋಗಿದ್ದೆ ಅದು ಬಿಟ್ರೆ ನಾನು ಬೇರೆ ಅಷ್ಟು ಬಿಜಿ ಕೆರೆಯಲ್ಲಿ ಒಂದು ಫಾರಂ ನೋಡಿದೀನಿ ಅದು ಬಿಟ್ಟು ನಾನು ಅಂತ ಪರ್ಟಿಕ್ಯುಲರ್ ಆಗಿ ಫಾರಂ ಗಳು ವಿಸಿಟ್ ಮಾಡೋದು ಆ ಥರ ಯಾವುದೂ ಮಾಡಿಲ್ಲ ನಾನು ಅದೇ ಕೃಷಿ ಸಂಗೋಪನೆ ಬಗ್ಗೆ ಯೂನಿವರ್ಸಿಟಿಗಳ ಬಗ್ಗೆ ಯೂನಿವರ್ಸಿಟಿ ಸ್ವಲ್ಪ ಟ್ರೈನಿಂಗ್ ತಗೊಳೋದು ಅಲ್ಲಿ ಇರೋಂತವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಅವರಿಂದ ಮಾಹಿತಿ ಪಡ್ಕೊಳ್ತೇನೆ ಈಗ ಮೇಡಮ್ ಸ್ಟಾರ್ಟಿಂಗ್ ಮಾಡ್ ಯಾರೇ ಪ್ರತಿಯೊಬ್ರು ಏನಾನ ಒಂದ್ ಕೆಲಸ ಮಾಡ್ಬೇಕಂದ್ರೆ ನಾಲ್ಕು ಜನ ತಗ ಹಂಚ್ಕೊಂತಾರೆ ನಾನು ಈ ಕೆಲಸ ಮಾಡ್ಬೇಕು ಅಂತ ನೀವು ನಿಮ್ ತಂದೆ ತಾಯಿ ತಗಾಲಿ ನಿಮ್ ಮನೆ ತಗಾಲಿ ನಿಮ್ ಅತ್ತೆ ಮಾವ ತಗಾಲಿ ಹಂಚ್ಕೊಂಡ್ರ ನಾನು ಫಸ್ಟ್ ನಮ್ ಮನೆಯವ್ರಿಗೆ ಹೇಳಿದೆ ಸರ್ ಆಕ್ಚುಲಿ ಇಲ್ಲ ನಂಗೆ ಪ್ರೈವೇಟ್ ಸಾಕಾಗ್ತಿದೆ ಯಾಕೆ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದೀನಿ ಅರ್ಥ ಇಲ್ಲ ಸೊ ನಾನು ಇದೆಲ್ಲ ಬಿಟ್ಬಿಟ್ಟು ನನ್ನ ಏನಾರು ಒಂದು ನೆಲೆ ನಿಲ್ಬೇಕಲ್ವಾ ಜೀವನದಲ್ಲಿ ಏನಾರು ಒಂದ್ ಕಡೆ ಸುಮ್ನೆ ನಾನು ಓದ್ತೀನಿ ನಾನು ಮಾಡ್ತೀನಿ ಅಂತ ಟೈಮ್ ಪಾಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸ್ವಂತಕ್ಕೆ ಏನಾರು ಮಾಡ್ಕೊಳ್ತೀನಿ ಅಂದೆ ಮನೆಯವ್ರು ಏನ್ ಮಾಡ್ತೀಯ ಅಂತ ಹೇಳಿದ್ರು ಇರ ಭೂಮಿಲೆ ಏನಾರು ಮಾಡ್ಕೊಳ್ತೀನಿ ಸಮಗ್ರ ಕೃಷಿ ತರ ಅಂದೆ ಓಕೆ ಮಾಡು ನಾನ್ ಬಂಡವಾಳ ಹಾಕೊಡ್ತೀನಿ ಏನ್ ಬೇಕೋ ಕೇಳು ನಾನ್ ಪ್ರೊವೈಡ್ ಮಾಡ್ತೀನಿ ಮಾಡೋದು ನಿನ್ನ ಜವಾಬ್ದಾರಿ ಅಂತ ಹೇಳಿದ್ರು ಹಂಗಾಗ್ಬಿಟ್ಟು ಓಕೆ ಫಸ್ಟಿಗೆಲ್ಲ ಮನೆ ಸ್ವಲ್ಪ ಹೇಳ್ತಿದ್ರು ಆಗಲ್ಲ ನಿನ್ ಕೈಯಲ್ಲಿ ಹೆಣ್ಮಕ್ಳಿಗ್ ಕಷ್ಟ ಇದು ಹುಡ್ಗಾಟ ಅಲ್ಲ ಸುಮ್ನೆ ಬಂಡವಾಳ ಹಾಕ್ಬಿಟ್ಟು ಕಳ್ಕೋಬೇಡಿ ಅಂತ ಹೇಳಿದವರು ತುಂಬಾ ಜನ ಇದಾರೆ ಆ ಅವಾಗ ನೀವ್ ಏನ್ ಥಿಂಕ್ ಮಾಡ್ತಿದ್ರಿ ಮೇಡಂ ಆ ಟೈಮ್ ಅಲ್ಲಿ ಸರ್ ಆತರ ನೆಗೆಟಿವ್ ಪಾಯಿಂಟ್ಸ್ ಏನೇ ಬಂದ್ರೆ ನಾನು ತಲೆ ಕೆಡಿಸ್ಕೊಳಲ್ಲ ನಾನು ಏನ್ ಮಾಡ್ಬೇಕೋ ಅದನ್ನೇ ಮಾಡೋದು ಈಗ ನನಗೆ ಕನ್ಫರ್ಮ್ ನಾನು ಇದ್ ಮಾಡ್ಬೇಕು ಅಂತ ನನ್ ಮೈಂಡ್ ನನಗೆ ಕನ್ಫರ್ಮ್ ಆದ್ಮೇಲೆ ನಾನು ಮಾಡ್ಬಿಡ್ತೀನಿ ಅದು ಯಾರೇ ಹೇಳಿದ್ರು ಕೇಳಲ್ಲ ಅದು ಫೇಲ್ಯೂರ್ ಆಗ್ಲಿ ಸಕ್ಸಸ್ ಆಗ್ಲಿ ಟ್ರೈ ಮಾಡ್ತೀನಿ ಆಮೇಲೆ ಈ ಸ್ಟಾರ್ಟಿಂಗ್ ನೀವು ಕುರಿ ತಗೊಂಡ್ಬಂದ್ರಲ್ಲ ಮೇಡಮ್ ಮಾರ್ಕೆಟಿಗೆಲ್ಲ ಹೇಗ್ ಮಾಡಿದ್ರಿ

ಮೇಡಮ್ ಈಗ ನೀವು ಕುರಿ ಸಾಕಾಣಿಕೆ ಮಾಡಿ ಆ ಮಾರಾಟ ಬಂದಂತ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಆ ಈಗ ಏನು ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ಲೇಬೇಕಲ್ಲ ಈಗ ನಮ್ಮತ್ರ ಕುರಿ ಸಿಗುತ್ತೆ ಅವಾಗ ನೀವ್ ಏನೇನ್ ಮಾಡಿದ್ರಿ ಸರ್ ನಾವ್ ಏನು ಇದುವರೆಗೂ ಅಡ್ವರ್ಟೈಸ್ಮೆಂಟ್ ಅಂತ ಏನು ಮಾಡಿಲ್ಲ ಫಾರಂ ಇದೆ ಅಂತ ಗೊತ್ತು ಬರ್ತಾರೆ ನಿಮ್ಗೆ ಕುರಿ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಫಾರ್ಟಿ ಫೈವ್ ಫಿಫ್ಟಿ ಕೆಜಿ ಕುರಿಗಳು ನಿಮಗ್ ಸಿಗತ್ತೆ ಒಳ್ಳೆ ಗುಣಮಟ್ಟದ ಕುರಿ ಸಿಗುತ್ತೆ ಅಂತ ಗೊತ್ತಿದ್ರೆ ಬಂದ್ ತಗೊಂಡೋಗ್ಬಿಡ್ತಾರೆ ಅವರಿಗೆ ಸಂತೆನೆ ಕಾಯ್ಬೇಕು ಅನ್ನಂಗಿರಲ್ಲ ಕೆಲವೊಬ್ರಿಗೆ ಮಧ್ಯದಲ್ಲೂ ಬೇಕಾಗುತ್ತೆ ಬೇರೆ ಎಲ್ಲ ಹೋಗೋದು ಇಲ್ಲೇ ಬಂದು ಹೋಗ್ತಾರೆ ಈಗ ಮೇಡಂ ಸ್ಟಾರ್ಟಿಂಗ್ ಕುರಿ ಸಾಕಾಣಿಕೆ ಯಾವ ಮಾಡಿದ್ರಿ ಎರಡ್ ಸಾವಿರದ ಇಪ್ಪತ್ತು ಅದೇ ಯಾವ ಕ್ಯಾಟಗರಿ ಕುರಿ ಫಸ್ಟ್ ಇಲ್ಲಿ ಹಿರಿಯೂರ್ ತಳಿ ಮಾಡಿದ್ವಿ ಸರ್ ಅದು ಡಿಸೀಸ್ ಜಾಸ್ತಿ ಆಯ್ತು ಫಾರಂ ಗೊಂದ್ಕೊಂಡ್ಲಿಲ್ಲ ಆ ಬ್ಯಾಚ್ ಅಲ್ಲಿ ನಮಗೆ ಲಾಸ್ ಆಯ್ತು ಆಕ್ಚುಲಿ ಒಂದ್ ಹದಿನೈದರಿಂದ ಹದಿನಾರು ಮರಿಗಳು ಸತ್ತೋಯ್ತು ಅದು ನಮಗೆ ಗ್ರೇಟ್ ಲಾಸ್ ಆಯ್ತು ಎಳಗ ಶುರು ಮಾಡಿದ್ವಿ ಒಳ್ಳೆ ಪ್ರಾಫಿಟ್ ಆಯ್ತು ಫಾರ್ಮಿಗೆ ಚೆನ್ನಾಗಿ ಒಳ್ಳೆ ಗ್ರೋತ್ ಬಂತು ಇದ್ರಲ್ಲಿ ನನಗೆ ಬೆಟರ್ ಅಂತ ಅನಿಸ್ತು ಎಷ್ಟನೇ ಅಲ್ಲಿ ಯಾವ್ದು ಒಂದು ಮರ್ಯಾದ ಅನಾಹುತ ಆಗಿದೆಯಾ ಸರ್ ಆಗತ್ತೆ ಈಗ ಒಂದು ಒಂದು ಸರಿ ನಲ್ವತ್ತರಿಂದ ಐವತ್ತು ಅರವತ್ತು ಮರಿ ತರ್ತೀವಿ ಅದ್ರಲ್ಲಿ ಒನ್ ಆರ್ ಟು ನಾವು ಲೆಸ್ ಅಂತಾನೆ ಇಟ್ಕೊಂಡಿರ್ತೀವಿ ಅದು ಜರ್ನಿ ಮಾಡ್ಬೇಕಾದ್ರೆ ಒಂದ್ ಏಟ್ ಬೀಳ್ಬಹುದು ಅಥವಾ ಕೆಲವೊಂದು ಡಿಸೀಸ್ಗೆ ತಡಿಯೇ ಆ ಟೈಮ್ ಅಲ್ಲಿ ಒಂದು ಎರಡು ಹೋಗುತ್ತೆ ಸರ್ ಮರಿ ಹೋಗುತ್ತೆ 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 ಆ ಮರಿ ದುಡ್ಡನ್ನ ಹೇಗ್ ರಿಕವರಿ ಮಾಡ್ಕೊತೀರಾ ಮೇಡಮ್ ಆ ಮರಿ ದುಡ್ಡು ರಿಕವರ್ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಬೇರೆ ಮರಿ ಒಳ್ಳೆ ಗ್ರೋತ್ ಬರ್ಬೇಕು ಅಷ್ಟೇನೆ 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 ಈಗ ಉಳದ ನಲ್ವತ್ತರಿಂದ ಐವತ್ ಮರಿಗಳು ಒಂದೊಂದ್ ಮರಿ ಒಂದ್ ನಾಲ್ಕು ಕೆಜಿ ಜಾಸ್ತಿ ಆದ್ರೆ ನಮ್ಗೆ ಅದ್ರ ಡಬಲ್ ಸಿಗತ್ತ ಅಮೌಂಟ್ ಅಮೌಂಟ್ ಈಗ ನೀವು ಒಂದು ಬ್ಯಾಚ್ ಮರಿನ ಎಷ್ಟು ತಿಂಗಳು ಸಾಕಾಣಿಕೆ ಮಾಡ್ತೀರಾ ಸರ್ ಆರ್ ತಿಂಗಳು ನಾವು ಸೇಲ್ ಮಾಡಲ್ಲ ಬಿಕಾಸ್ ಅದು ಫಾರಂಗೆ ಗೆ ಬಂದು ಆ ಇಲ್ಲೇ ಫುಡ್ ಇಲ್ಲೇ ನೇಚರ್ ಗೆ ಒಂದ್ ಕಂಡ್ಲಕ್ಕೆ ಎರಡು ತಿಂಗಳು ಬೇಕದು ಬಾಗಲಕೋಟೆಯಿಂದ ಬಂದಿರತ್ತಲ್ಲ ತುಂಬಾ ಡಿಸ್ಟೆನ್ಸ್ ಇದೆ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಆ ಟೈಮ್ ಅಲ್ಲಿ ನಮ್ಗೆ ಬೇಕಾಗುತ್ತೆ ಟೈಮ್ ಒಂದ್ ಕಂಡ್ಲಿಕ್ಕೆ ಮೇಲೆ ಕೊಂಡ್ಮೇಲೆ ಎರಡು ತಿಂಗಳಾದ್ಮೇಲೆ ಅದು ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ ಆಫ್ಟರ್ ಒಂದ್ ಫೋರ್ ಮಂತ್ಸ್ ಗ್ರೋತ್ ಆಗುತ್ತೆ ಟೋಟಲ್ ನಾವು ಸಿಕ್ಸ್ ಮಂತ್ ಮಾರಲ್ಲ ಆರ್ ತಿಂಗಳ ನಂತರ ಮಾರಕ್ ಶುರು ಮಾಡ್ತೀವಿ ಆರ್ ತಿಂಗಳ ಅದೊಂದು ನಲ್ವತ್ತೈದು ಕೆಜಿ ಮೇಲ್ ರೀಚ್ ಆಗಿರತ್ತೆ ಆಮೇಲೆ ನಾವು ಮಾರ್ತೀವಿ ಈಗ ಮೇಡಂ ಆರ್ ತಿಂಗಳು ಬಿಟ್ಟು ಮಾರ್ತಿರಲ್ಲ ಆ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಒಂದ್ ಹದಿನೈದ್ ಮರಿ ಹೋದ್ ಅಂದ್ರೆ ಹದಿನೈದ್ ಮರಿ ಹೋದ್ರೆ ಹದಿನೈದ್ ಮರಿ ತರ್ತೀರಾ ಹೋಗಿ ಇಲ್ಲ ಸರ್ ಒಂದ್ ನಲ್ವತ್ತು ಹೋಗೋರಿಗೂ ವೆಯ್ಟ್ ಮಾಡ್ತೀವಿ ಒಂದ್ ಸೀಸನ್ ಅಲ್ಲಿ ಒಂದ್ ಮೂವತ್ ನಲ್ವತ್ತು ಹೋದ ತಕ್ಷಣ ಒಂದ್ ಮರಿ ಮರಿ ತಂದ್ಬಿಡ್ತೀವಿ ತಂದ್ಬಿಡ್ತೀರಾ ಮಿನಿಮಮ್ ಒಂದ್ ನಲ್ವತ್ತರೊಳಗಿದ್ರೆ ಹೋಗಲ್ಲ

ಈಗ ಮೇಡಮ್ ಯಾರಾನ ಹೊಸರ್ಗ ಸುತ್ತಮುತ್ತ ನಮ್ ಸಬ್ಸ್ಕ್ರೈಬರ್ ಫೋನ್ ಮಾಡಿ ಕೇಳಿದ್ರು ಒಂದ್ ಮರಿ ಬೇಕಂದ್ರೂ ಕೊಡ್ತೀರಾ ಕೊಡ್ತೀವಿ ಸರ್ ತುಂಬಾ ಜನ ತಗೊಂಡೋಗಿದ್ದಾರೆ ಒಂದು ನಾಲ್ಕು ಐದು ಅವರಿಗೆ ಇಷ್ಟ ಬಂದಷ್ಟು ತಗೊಂಡೋಗ್ಬಹುದು ಹಾಗಾದ್ರೆ ಮೇಡಮ್ ಸರ್ ನಂಬರ್ ಕೊಡ್ಬೋದಾ ಖಂಡಿತ ಸರ್ ನೈನ್ ಫೋರ್ ಏಟ್ ಜೀರೋ ಫೋರ್ ಜೀರೋ ನೈನ್ ಫೋರ್ ಫೈವ್ ಅಂದ್ರೆ ನೀವ್ ಯಾವಾಗ್ಲೂ ತೂಕದ ಲೆಕ್ಕನೆ ಕೊಡೋದು ಮೇಡಮ್ ಯಾವಾಗ್ಲೂ ತೂಕದ ಲೆಕ್ಕ ಅವತ್ತಿನ ಮಾರ್ಕೆಟ್ ರೇಟ್ ಏನಿರುತ್ತೆ ಅದ್ ಕೊಡ್ತೀರಾ ಇಲ್ಲ ರೇಟ್ ಫಿಕ್ಸ್ ಆಗಿರುತ್ತೆ ಇಲ್ಲ ಅದು ಫಿಕ್ಸ್ ಆಗಿರುತ್ತೆ ಸರ್ ಆಕ್ಚುಲಿ ಲಾಸ್ಟ್ ಟೈಮ್ ತ್ರೀ ಏಟಿ ಹಂಗ ಕೊಟ್ಟಿದ್ವಿ ಈ ಸರಿ ಎಲ್ಲ ನಮಗ್ ರಾಗಿ ಉಲ್ಲೇ ಕಾಸ್ಟ್ಲಿ ಬೀಳ್ತಿದೆ ಟ್ವೆಂಟಿ ನಾನೂರ ನಾನೂರ ಐವತ್ ಬೀಳ್ತಿದೆ ಹಂಗಾಗ್ಬಿಟ್ಟು ಈ ಸರಿ ಫೋರ್ ಹಂಡ್ರೆಡ್ ಕಿಲೋ ಇದೆ ಈಗ ಮೇಡಂ ನೀವು ಕುರಿ ಆಯ್ಕೆ ಮಾಡ್ಬೇಕು ಈಗ ಎಲ್ಲ ಖಾಲಿ ಆಗಿದೆ ಇಷ್ಟು ಈಗ ನೆಕ್ಸ್ಟ್ ಕುರಿ ಆಯ್ಕೆ ಮಾಡ್ಬೇಕು ಮಾರ್ಕೆಟಿಂಗ್ ನೀವು ಹೋಗ್ತೀರಾ ಮನೆಯವರು ಹೋಗ್ತಾರ ಹೋಗ್ತಾರ ಹಾ ಹಾ ಒಂದು ಟೈಮ್ ಹೋದ್ರೆ ಎಷ್ಟು ಮಾರ್ಕೆ ಎಷ್ಟು ತರ್ತಿರೋ ಅಷ್ಟು ಒಂದೇ ಸತಿ ತಂದ್ಬಿಡ್ತೀರಾ ಅರ್ವತ್ ಮರಿ ತರ್ತಿವಿ ಆಮೇಲೆ ಮತ್ ನೆಕ್ಸ್ಟ್ ಒಂದ್ ಐವತ್ತು ಆತರ ಹಾ ಈಗ ನೀವು ಒಂದ್ ಬ್ಯಾಚಿಗೆ ಎಷ್ಟ್ ಹಾಕ್ತೀರಾ ಮರಿ ಸರ್ ಒಂದ್ ಬ್ಯಾಚ್ ಗೆ ನಾವ್ ಅರವತ್ತರಿಂದ ಎಪ್ಪತ್ ಹಾಕೊಂಡಿರ್ತೀವಿ ಅಂದ್ರೆ ಈಗ ಇದ್ರಲ್ಲಿ ಮೂವತ್ ಉಳಿದಿದೆ ಅಂದ್ರೆ ಇಲ್ಲೊಂದ್ ನಲ್ವತ್ ರೆಡಿ ಇದೆ ಅಲ್ಲೊಂದ್ ಆರ್ ರೆಡಿ ಇದೆ ಇದು ಮೂವತ್ತಾರು ಸೇಲ್ ಆಗುತ್ತೆ ಅನ್ನೋ ಅಷ್ಟ್ರಲ್ಲಿ ಇದ್ರಲ್ಲಿ ಒಂದಿಷ್ಟು ಬಂದ್ಬಿಡತ್ ಬಂದ್ಬಿಡುತ್ತೆ ಮತ್ತೆ ಇದ್ರಲ್ಲಿ ಕಡಿಮೆ ಆದ ತಕ್ಷಣ ಮತ್ತೆ ಒಂದ್ ನಲ್ವತ್ ನಲ್ವತ್ ಐವತ್ ಮರ ಈಗ ತಂದ್ ಹಾಕೊಡ್ತಿರ್ತೀವಿ ತಂದ್ ಹಾಕಂತೀರ ಅಂದ್ರೆ ನೀವು ಯಾವತ್ತು ಫಾರಂ ಖಾಲಿ ಬಿಡಲ್ಲ ಖಾಲಿ ಬಿಡಲ್ಲ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಈ ಈ ಬ್ಯಾಚ್ ಖಾಲಿ ಮಾಡಿದಷ್ಟಿಗೆ ಈ ಬ್ಯಾಚ್ ರೆಡಿ ಇರುತ್ತೆ ರೆಡಿ ಇರುತ್ತೆ ಈ ಬ್ಯಾಚ್ ರೆಡಿ ಇರುತ್ತೆ ರೆಡಿ ಇರುತ್ತೆ ಹಾ ಹಾ ಹಂಗಾಗಿ ನಿಮ್ಗೆ ಯಾವತ್ತು ಶೆಡ್ ನ ಖಾಲಿ ಬಿಟ್ಕೊಳಲ್ಲ ಖಾಲಿ ಬಿಟ್ಕೊಳಲ್ಲ ಯಾವತ್ತು ಬಂದ್ರು ನಮ್ ಫಾರ್ಮ್ ಅಲ್ಲಿ ಮರಿ ಸಿಗತ್ತೆ ಅವ್ರಿಗೆ ಮೇಡಮ್ ಈಗ ಒಂದ್ ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ ಮಹಿಳೆಯರಿಗೆ ಹೊರಗಡೆ ಫಂಕ್ಷನ್ ಅಂದ್ರೆ ಬಹಳ ಆಸೆ ಮುನ್ನೂರ ಹತ್ತೈದು ದಿವಸ ಇಲ್ಲೇ ಇರ್ಬೇಕಂದ್ರೆ ಏನ್ ಅನ್ನಿಸ್ತದೆ ಇಲ್ಲ ಸರ್ ಹಾಗೇನಿಲ್ಲ ಸಾಟರ್ಡೆ ಸಂಡೇ ಫಂಕ್ಷನ್ ಇದ್ರೆ ಅಟೆಂಡ್ ಮಾಡ್ತೀವಿ ಇಲ್ಲಿ ನಾವ್ ಅನ್ಕೊಂಡಂಗೆ ವರ್ಕ್ ಹೆವಿ ಇರಲ್ಲ ನಾವೇನ್ ಹೋಗಿ

ಇಲ್ಲ ಸರ್ ಫಸ್ಟ್ ಇಟ್ಕೊಂಡಿದ್ವಿ ತುಂಬಾ ಫೇಲ್ಯೂರ್ ಆಗಿದಲ್ಲೇ ನಾವು ಇಟ್ಕೊಂಡಾಗ ಅವ್ರು ಕೇರ್ ಮಾಡ್ತಾ ಇರ್ಲಿಲ್ಲ ಡಿಸೀಸ್ ಟೈಮ್ ಅಲ್ಲಿ ಅದನ್ನ ಐಡೆಂಟಿಫೈ ಮಾಡಕ್ ಬರಲ್ಲ ಅವ್ರಿಗೆ ಮೆಡಿಸನ್ ಕೊಡಕ್ ಬರಲ್ಲ ನಮ್ ಫಾರ್ಮ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಡಾಕ್ಟರ್ಸ್ನ ಕಾಯೋದಿಲ್ಲ ನಾವು ಡಾಕ್ಟರ್ಸ್ ಕಾಲ್ ಮಾಡಿ ಅವರು ಏನ್ ಮೆಡಿಸನ್ ಇಟ್ಟಿರೋ ನಾವೇ ಹಾಕೊಂಡ್ಬಿಡ್ತೀವಿ ಅವ್ರು ಬರೋವರಿಗೂ ಕಾಯೋಲ್ಲ ಬಟ್ ಲೇಬರ್ಸ್ ಇದ್ರೆ ಅವರು ಅಷ್ಟು ಕೇರ್ ಮಾಡಲ್ಲ ಮರಿಗಳು ಸತ್ತ ಹೋಗೋದು ಜಾಸ್ತಿ ಆಯ್ತು ಹಂಗಾಗಿ ಬಿಡಿಸ್ಬಿಟ್ಟು ಓನಾಗ್ ನಾವೇ ಮಾಡ್ಕೊಂತಿದೀವಿ ಇಲ್ಲೇ ಮೇಡಮ್ ಈಗ ಏನೋ ಒಂದ್ ಕುರಿ ಹುಷಾರಿಲ್ಲ ಅಂತ ಅಂದ್ರೆ ಗೊತ್ತಾಗುತ್ತ ನಿಮ್ಗೆ ಗೊತ್ತಾಗುತ್ತೆ ಸರ್ ಅದು ಹೇಗ್ ಇರುತ್ತೆ ಮೇಡಮ್ ಅದು ಮೇವ್ ತಿನ್ನಲ್ಲ ಸೈಡಿಗ್ ಹೋಗುತ್ತೆ ಸ್ವಲ್ಪ ಸಮಟೈಮ್ ಮುಖ ಎಲ್ಲಾ ಬಾವು ಬರುತ್ತೆ ಅವಾಗ ಗೊತ್ತಾಗತ್ತೆ ಮೇಡಮ್ ಮರಿನೂ ಅಲ್ಲೇ ಬಿಡ್ತೀರೋ ಅಥವಾ ಹೊರಗಡೆ ಏನಾನ ಇಲ್ಲೇ ಸರ್ ಅವನ್ನ ನಾವು ಸಪರೇಟ್ ಮಾಡ್ತೀವಿ ಆಕ್ಚುಲಿ ಆ ಕಡೆ ಇರೋ ಅಂತ ಮರಿಗಳ್ ಡಿಸೀಸ್ ಮರಿಗಳ್ ಆ ಕಡೆ ನಾಲ್ಕ್ ಇದೆಯಲ್ಲ ಸೆಪರೇಟ್ ಮಾಡಿ ಕಟ್ಟೆ ಆ ತಕ್ಷಣ ಅದನ್ನ ಕಾಲ್ನೋವು ಮಾಮೂಲಿ ಜರ್ನಿ ಮಾರ್ ಕಾಲ್ನೋ ಎಲ್ಲ ಆಗಿದ್ರೆ ಸಪ್ರೇಟ್ ಮಾಡಲ್ಲ ಜ್ವರ ಬಂದ್ರೆ ಆ ತರ ಆದ್ರೆ ಸಪರೇಟ್ ಮಾಡ್ಬಿಡ್ತೀವಿ ಇಂಜೆಕ್ಷನ್ ಮಾಡ್ಬೇಕು ಇಂಜೆಕ್ಷನ್ ಮಾಡ್ತಾ ಇದ್ರಿ ಅದು ಸ್ಟಾರ್ಟಿಂಗ್ ಡಾಕ್ಟರ್ ಎದುರಿಗೆ ನಿಂತ ಕಲ್ಸ್ಕೊಟ್ರಿಗೆ ಡಾಕ್ಟರ್ ಬಂದಾಗ ನಾನು ಅವ್ರ ಹತ್ರ ಕೇಳಿ ನೋಡಿ ತಿಳ್ಕೊಳ್ತಿದ್ದೆ ಅವ್ರು ಹೆಂಗೆ ಕೆಲವೊಂದು ಸ್ಕಿನ್ ಕೊಡೋದಿರತ್ತೆ ಕೆಲವೊಂದು ಮೊಸಲಿ ಕೊಡೋದಿರತ್ತೆ ಮಜಾಲ್ ಅಂದ್ರೆ ಏನ್ ಮೇಡಮ್ ಅದು ಮಜಾಲ್ ಅಂದ್ರೆ ಏನು ಇದು ಮಾಂಸ ಖಂಡ ಇರತ್ತೆ ಅಲ್ವಾ ಮಾಂಸ ಖಂಡ ಕೊಡ್ಬೇಕಾಗತ್ತೆ ಕೆಲವೊಂದ್ ಟೈಮ್ ಅದು ಚರ್ಮಕ್ ಕೊಡ್ಬೇಕಾಗತ್ತೆ ಚರ್ಮಕ್ ಅಂದ್ರೆ ಅದು ಸಿರಿಂಜಿನ್ ಜಾಸ್ತಿ ಒಳಗ ಹೋಗಂಗಿಲ್ಲ ಅದನ್ನ ನಾನು ನೋಡ್ಕೊಂಡಿದ್ದೆ ಯಾವ ಯಾವ ಇಂಜೆಕ್ಷನ್ ಯಾವ ಟೈಪ್ ಕೊಡ್ಬೇಕು ಅವ್ರ ಹತ್ರ ಇದ್ಬಿಟ್ಟು ನಾವು ನೋಡ್ಕೊಂಡಾಗ ನಮಗೆ ನೆಕ್ಸ್ಟ್ ಈಜಿ ಆಗತ್ತೆ ಈಗ ಒಂದು ಒಂದ್ ಮರಿ ನೋಡಿದಷ್ಟು ಇದಕ್ಕೆ ಇದೇ ಕಾಯಿಲೆ ಬಂದಿದೆ ಅಂತ ಗೊತ್ತಾಗುತ್ತೆ ಇವಾಗ ಹಾ ಐಡೆಂಟಿಫೈ ಮಾಡಬಹುದು ಸರ್ ಫಸ್ಟ್ ಒಂದ್ ಒಂದ್ ಬ್ಯಾಚ್ ಅಲ್ಲಿ ಕಷ್ಟ ಆಗತ್ತೆ ಐಡೆಂಟಿಫೈ ಮಾಡೋದು ಒಂದ್ ಎರಡ್ ಮೂರ್ ಬ್ಯಾಚ್ ಹೋಗ್ತಾ ಹೋಗ್ತಾ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಆಗ್ಬಿಡತ್ತೆ ಮರಿ ಒಂದ್ ಮೇವ್ ತಿಂದಿಲ್ಲ ಸೈಡಿಗ್ ನಿಂತಿದೆ ಅಂದ್ರೆ ಮೇಬಿ ಬಿ ಜ್ವರ ಬಂದಿದ್ಯಾ ಅಥವಾ ಕಾಲ್ ನೋವ್ ಆಗಿದ್ಯಾ ಅದು ದೂರದಿಂದ ಬಂದಿದ್ರೆ ಸಮಟೈಮ್ಸ್ ಕಾಲ್ ನೋವ್ ಆಗತ್ತೆ ಅಲ್ಲೇ ವೆದರ್ ವೆದರ್ಗು ಇಲ್ಲೇ ವೆದರ್ಗು ಚೇಂಜ್ ಆದಾಗ ಕೆಮ್ಮು ಶೀತ ಎಲ್ಲ ಆಗತ್ತೆ ಸಹಜ ಅದು ನೋಡ್ಕೊಂಡು ಮೆಡಿಸಿನ್ ಹಾಕೋಬೇಕಾಗತ್ತೆ ಮಾಡ್ತೀವಿ ಅಂದ್ರು ಸ್ವಲ್ಪ ಮನುಷ್ಯನಿಗೆ ಹೆದರಿಕೆ ಅದೇ ಆಗುತ್ತೆ ಅವತ್ತು ಇಂಜೆಕ್ಷನ್ ನೀವ್ ಮಾಡ್ಬೇಕಾರೆ ಹೇಗ್ ಆಗದ್ ನಿಮ್ಗೆ ಹೇಗ್ ಅನ್ಸದ ಯಾಕಂದ್ರೆ ಮೂಗ್ ಪ್ರಾಣಿ ನಾವು ಇಂಜೆಕ್ಷನ್ ಮಾಡ್ತಿರೋದು ಮೂಗ ಪ್ರಾಣಿ ಅನ್ನೋದಕ್ಕಿಂತ ಸರ್ ಹಿಡಿದು ಇಂಜೆಕ್ಷನ್ ಹಾಕೋದ್ ಕಷ್ಟ ಈ ಎಳಗಟ್ಟಾಗ ಮೈನ್ ಏನಂದ್ರೆ ಕೊಂಬು ಇರತ್ತೆ ಇದ್ರಲ್ಲಿ ಕೊಂಬು ತುಂಬಾ ಹೊರಟು ಅಂದ್ರೆ ನಮ್ಗೆ ತುಂಬಾನೇ ಪೆಟ್ಟೆ ಆಗತ್ತೆ ಅಥವಾ ಕೈಕಾಲು ಮೂಳೆನೆ ಫ್ರಾಕ್ಚರ್ ಆಗೋಂತ ಚಾನ್ಸ್ ಇರುತ್ತೆ ಆಲ್ರೆಡಿ ಒಂದೆರಡು ಎರಡ್ ಸತಿ ಸ್ವಲ್ಪ ಸಣ್ಣದಾಗ ಕ್ರಾಕು ಆಗಿರುತ್ತೆ ಮೂಳೆ ಆಗಿದೆ ಹೊರತಾ ಬಿದ್ದಿದೆ ಅದ್ ಬುದ್ಧ್ ಬಿಡುತ್ತೆ ನಾವ್ ಇಟ್ಕೊಂಡು ಇಂಜೆಕ್ಷನ್ ಮಾಡಕ್ ಹೋದಾಗ ಅದೆಲ್ಲ ಆಗತ್ತೆ ಭಯ ಅನ್ನೋದ್ ಇರುತ್ತೆ ಬಟ್ ಹಾಗಂತ ನಾವ್ ಬಿಟ್ರೆ ನಾವು ಕುರಿ ಅಂದ್ರೆ ಹೊರಟು ಪ್ರಾಣಿಗಳು ಹೊರಟು ಅನ್ಕೊಂಡಿರೋದು ತಪ್ಪು ತುಂಬಾ ಸೆನ್ಸಿಟಿವ್ ನಾವ್ ತಕ್ಷಣ ಎಷ್ಟು ಬೇಗ ಮೆಡಿಸಿನ್ ಹಾಕೊಳ್ತೀವೋ ಅಷ್ಟು ಬೇಗ ಹುಷಾರಾಗತ್ತೆ ಅದು ಇದು ಜ್ವರ ಬಂದ್ರೆ ಮೆಲೋನಾಕ್ಸ್ ಇದೆ ಇದು ಎಂಡ್ರೋಫ್ಲೆಕ್ಸಿನ್ ಇದೆ ಇದು ಆಂಟಿಬಯೋಟಿಕ್ ಇಷ್ಟು ಸಾಕಾಗತ್ತೆ ಆಲ್ಮೋಸ್ಟ್ ಆಲ್ ಸಮ್ ಟೈಮ್ಸ್ ನಾವು ಸ್ವಲ್ಪ ಅದು ಮರಿ ವೀಕ್ ಇದ್ದಂತ ಟೈಮ್ ಅಲ್ಲಿ ಇರುತ್ತೆ ತಿನ್ನಲ್ಲ ಅವಾಗ ಈ ಪಾಲಿಬಿನ್ ಅಂತ ಸಿರಪ್ ಸಿಗುತ್ತೆ ಮಲ್ಟಿ ವಿಟಮಿನ್ ಸಿರಪ್ ಇದೆಲ್ಲ ಇದನ್ನ ಹಾಕೊಳ್ತಿವಿ ಮತ್ತೆ ಈ ಚಿಕ್ಕ ಮರಿಗಳು ಇದೆಯಲ್ಲ ಈಗ ಅಲ್ಲಿಂದ ಬಂದಿದೆ ನೀರ್ ಚೇಂಜ್ ಆಗತ್ತೆ ಶೀತ ಆಗತ್ತೆ ಸೊ ಆ ಟೈಮ್ ಅಲ್ಲಿ ನಾವ್ ಇದು ಸಿಪಿಎಂ ಪಿ ಸಿರಪ್ ಇದೆ ಸಿ ಪಿ ಎಂ ಸಿರಪ್ ನ ಅದಕ್ಕೆ ಹಾಕ್ಬಿಡ್ತೀವಿ ಎಷ್ಟು ಎಮ್ ಎಲ್ ಕೊಡ್ತೀರಾ ಮೇಡಮ್ ಒಂದ್ ಮರಿಗಿದು ಸರ್ ಪುಟ್ಟ ಮರಿಗಾದ್ರೆ ನಾವು ಮೂರಿಂದ ನಾಲ್ಕು ಎಮ್ ಎಲ್ ಕೊಡ್ತೀವಿ ದೊಡ್ಡದಾದ್ರೆ ಹದಿನೈದು

ಏರ್ ಸಮೇತ ಎಳ್ಕೊಂಡ್ ಏರ್ ಸಮೇತ ಬಿಟ್ಬಿಡ್ತಾರೆ ಅವಾಗ ಗಂಟೆ ಆಗತ್ತೆ ಸರ್ ಅದು ಕಾಲಲ್ಲಿ ಕಾಲ್ ಕುಂತ್ ಬೀಳತ್ತೆ ನೋವ್ ಆಗುತ್ತೆ ಅಲ್ಲ ಈಗ ನೀವು ತಿರ್ ಒಂದ್ ನಿಮಿಷ ಮೇಡಮ್ ಮಾಂಸ ಕೊಟ್ಟಾಗ ಏರ್ ತಗೊಂಡು ಬಿಟ್ಬಿಟ್ರೆ ಅವಾಗ ಏನ್ ತೊಂದ್ರೆ ಆಗ್ಬಹುದು ಮೇಡಂ ಅದೇ ಗಂಟೆ ಆಗತ್ತೆ ಗಂಟೆ ನೋವಾಗತ್ತೆ ಆ ನೋವೇ ಜಾಸ್ತಿಯಾಗಿ ಅದಿನ್ನ ಮೇರ್ತಿನದ್ ಬಿಟ್ ಕೂ ಮಲ್ಗತ್ತೆ ಮೇಡಂ ನಿಮ್ ನಿಮ್ಮಲ್ ಆಗಿದೆಯಾ ಹಂಗೆ ಇಲ್ಲ ಸರ್ ಆಗಿಲ್ಲ 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 ಇದನ್ನ ಹೇಳ್ಕೊಟ್ರ ಮೇಡಮ್ ಡಾಕ್ಟರ್ ಹಾ ಡಾಕ್ಟರ್ ಹೇಳ್ಕೊಡ್ತಾರೆ ಸರ್ ಫಸ್ಟ್ ಯಾರು ದಯವಿಟ್ಟು ಟ್ರೈ ಮಾಡಕ್ ಹೋಗ್ಬೇಡಿ ನಿಮ್ಮ ಫಾರಂ ಗಳಿಗೆ ಡಾಕ್ಟರ್ ಬಂದಾಗ ನೋಡ್ಕೊಳ್ಳಿ ಒಂದಲ್ಲ ಒಂದ್ ನಾಲ್ಕೈದ್ ಸತಿ ನೋಡ್ಕೊಳ್ಳಿ ಒಂದೇ ಸತಿ ಯಾರು ಇದ್ ಮಾಡಬೇಡಿ ಫಸ್ಟ್ ಗೆ ಸತಿ ಡಾಕ್ಟರ್ ಇದ್ರಿಗೆ ನೀವ್ ಹೇಳಿ ಸರ್ ನಾನ್ ಟ್ರೈ ಮಾಡ್ಲಾ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿ ಅವ್ರು ನಿಮಗ್ ತೋರಿಸ್ಕೊಡ್ತಾರೆ ಅವಾಗ ಟ್ರೈ ಮಾಡ್ಬಿಟ್ಟು ಒಂದ್ ನಾಲ್ ಟು ಇಂಜೆಕ್ಷನ್ ಅವ್ರ ಮುಂದೆನೆ ಮಾಡ್ಬಿಟ್ಟು ಕಲೀರಿ ಆಮೇಲೆ ನೀವು ಮಾಡ್ಕೋಬಹುದು ಮೇಡಮ್ ಈಗ ನಿಮ್ಮ ಊರಲ್ಲಿ ಡಾಕ್ಟರ್ ಅಕಸ್ಮಾತ್ ನಿಮ್ ಕೈಗೆ ಟ್ರೀಟ್ಮೆಂಟ್ ಕೊಡಕ್ ಆಗಲಿಲ್ಲ ಅಂದ್ರೆ ಫೋನ್ ಮಾಡಿದ್ರೆ ಬರ್ತಾರೆ ಬರ್ತಾರೆ ಸರ್ ಡಾಕ್ಟರ್ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಡಾಕ್ಟರ್ ರೆಸ್ಪಾನ್ಸ್ ಚೆನ್ನಾಗಿದೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಬರ್ತಾರೆ ಸರ್ ನೈಟ್ ಟೈಮ್ ಎಲ್ಲ ಆದ್ರೆ ನಾವ್ ಎಷ್ಟೊತ್ ಫೋನ್ ಮಾಡಿದ್ರು ಇಂಥದ್ದೇ ಮೆಡಿಸಿನ್ ಹಾಕೊಳ್ಳಿ ನಾವ್ ಮರಿ ವಿಡಿಯೋ ಮಾಡಿ ಹಿಂಗ್ ಆಗ್ತಿದೆ ಇದಕ್ಕೆ ಅಂತ ಹೇಳ್ಬಿಟ್ಟು ನಾವ್ ತಕ್ಷಣ ಸೆಂಡ್ ಮಾಡಿದ್ರೆ ಅವ್ರ್ ನೋಡ್ಬಿಟ್ಟು ನಮ್ ಮತ್ತೆ ಫೀಡ್ಬ್ಯಾಕ್ ಕೊಡ್ತಾರೆ ಹಿಂಗೇ ಆಗಿದೆ ಇದ್ ಹಿಂಗೆ ಸ್ಟಾರ್ಟಿಂಗ್ ಶೆಡ್ಡು ಇದು ಇಷ್ಟು ಶೆಡ್ಡು ಒಂದೇ ಟೈಮ್ ಕಟ್ಟಿದ್ರೆ ಅಂತಂತೂ ಕಟ್ಟಿದ್ರು ಇಲ್ಲ ಸರ್ ಇದು ಒಂದೇ ಟೈಮ್ ಕಟ್ಟಿದಂತದು ಒಂದೇ ಟೈಮ್ ಕಟ್ಟಿದ್ರಿ ಈಗ ಕಟ್ಟಿದ್ ನಾಲ್ಕು ವರ್ಷ ಆಯ್ತಾ ಇದು ಕಟ್ಟ ಬಿಟ್ ನಾಲ್ಕು ವರ್ಷ ಆಯ್ತು ಸರ್ ಎಷ್ಟು ಕಾಸ್ಟ್ ಖರ್ಚಾಗಿದೆ ಮೇಡಮ್ ಈ ಶೆಡ್ಗೆಲ್ಲ ಸರ್ ಇದು ಅರವತ್ತಾರು 66 33 ಇದೆ 60 ಉದ್ದ 66 ಇದ್ಯಾ 66 ಆಗ್ಲೇ ಇದೆ ಇದು ಎಂಟ್ ಲಕ್ಷ ಆಯ್ತು ಸರ್ ಶೆಡ್ ನಮಗೆ ಟೋಟಲ್ ಎಂಟ್ ಲಕ್ಷ ಆಯ್ತಾ ಲಕ್ಷ ಆಯ್ತು ಇದು ಟೋಟಲ್ ಶೆಡ್ ಕಾಸ್ಟ್ ಟೋಟಲ್ ರೆಡಿ ಮಾಡ್ತಾರಷ್ಟಕ್ಕೆ ಹಾ ಆ ಈಗ ಮೇಡಮ್ ಎಂಟ್ ಲಕ್ಷ ರಿಕವರಿ ಮಾಡ್ತಿದ್ದೀರಾ ಮಾಡ್ತಾ ಇದೀವಿ ಮಾಡ್ತಾ ಇದೀನಿ ಈಗ ನೀವು ಸ್ಟಾರ್ಟಿಂಗ್ ಕುರಿ ಸಾಕಾಣಿಕೆ ಮಾಡಿದ್ರಲ್ಲ ಅವತ್ತಿಂದ ಲೆಕ್ಕ ಏನಾರ ಬರೀತಿದ್ದೀರಾ ಸರ್ ನಾವು ಒಂದು ಮರಿ ಮಾರ್ಬೇಕಾದ್ರನ್ನ ತಗೊಂಡ್ ಹೋಗ್ಬೇಕಾರೆ ನಾನು ಅದ್ರದೊಂದು ಫೋಟೋ ತಗೊಳ್ತೀನಿ ಆ ಫೋಟೋ ತಗೊಂಡು ನಾವೇನ್ ಮಾಡ್ತೀವಿ ಅದನ್ನ ಇಟ್ಕೊಳ್ತೀವಿ ಈ ಮರಿ ಇಷ್ಟೇ ಕೆಜಿ ಬಂತು ಇಷ್ಟೇ ಅಮೌಂಟ್ ಗೆ ಕೊಟ್ವಿ ನಾವ್ ಅದನ್ನ ಪ್ರತಿ ಒಂದನ್ನು ಡೈರಿಗೂ ಎಂಟ್ರಿ ಮಾಡ್ತೀವಿ ಮತ್ತೆ ಅದ್ರ ಫೋಟೋನ ಸೇವ್ ಮಾಡಿ ಇಟ್ಕೊಂಡಿರ್ತೀವಿ ಹಾಗಾಗಿ ಅದು ನಾವು ತಂದ ತಕ್ಷಣ ಪ್ರತಿಯೊಂದ್ ಮರಿದು ತೆಗಿತೀವಿ ಫೋಟೋಸ್ ಮಾರ್ಬೇಕಾದ್ರೂ ತೆಗಿತೀವಿ ತಂದಾಗ ಹೇಗಿತ್ತು ಮಾರ್ಬೇಕಾದ್ರೆ ಸ್ವಲ್ಪ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತಿದೀವಿ ಎಷ್ಟು ಬಂತು ನೀವ್ ಮರಿ ಎಷ್ಟು ತಂದಿದ್ರಿ ಅದಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ಎಲ್ಲ ಪ್ರತಿ ಒಂದು ಲೆಕ್ಕ ನಾವು ಇದಕ್ಕೊಂದು ಸಿರಾಪ್ ತಂದ್ ಹಾಕ್ಲಿ ಒಂದು ಇಂಜೆಕ್ಷನ್ ಹಾಕಿದ್ರು ಅದು ಫಿಫ್ಟೀನ್ ರುಪೀಸ್ ಆಗಿದ್ರೂ ಅದನ್ನ ಲೆಕ್ಕ ಬರ್ದಿರ್ತೀವಿ ಈಗ ಮೇಡಂ ಕೊನೆಗೆ ಮಾರಾಟ ಮಾಡಿದ್ಮೇಲೆ ಅದನ್ನೆಲ್ಲ ಕೌಂಟ್ ಮಾಡ್ತೀರಾ ಎಲ್ಲ ಕೌಂಟ್ ಮಾಡ್ಬಿಟ್ಟು ಖರ್ಚು ತೆಗೆದ್ಬಿಟ್ಟು ಎಷ್ಟು ಉಳಿಯತ್ತೆ ಅಂತ ಲೆಕ್ಕ ಹಾಕ್ತೀವಿ ಎಲ್ಲ ಲೆಕ್ಕ ಹಾಕಂತೀರಾ ಮೇಡಮ್ ಎಲ್ಲ ಲೆಕ್ಕ ಹಾಕ್ತೀವಿ ಈಗ ನಿಮಗೆ ಈ ಲೆಕ್ಕ ಇಡೋದು ಯಾರು ಹೇಳ್ಕೊಟ್ರು ಮೇಡಮ್ ಸ್ಟಾರ್ಟಿಂಗ್ ಗೆ ಸರ್ ಮನೇಲಿ ಮಾವ ಇದ್ರು ಅವ್ರ ಈಗ ಹಿಂದಿನವರು ಅಂದ್ರೆ ನಿಮ್ಗೆ ಗೊತ್ತಿದೆ ಅಳದಾಕ್ರಿ ಅನ್ನೋ ಅಂತ ಜನ ಅವರು ಅವರು ಒಂದೊಂದ್ ರೂಪಾಯಿಗೂ ಕಷ್ಟ ಪಟ್ಟವರು ಒಂದೊಂದ್ ರೂಪಾಯಿಗೂ ಲೆಕ್ಕ ಅಂತವರು ಅವ್ರು ಹೇಳೋರು ನೀವೇನೇ ಮಾಡಿ ಲೆಕ್ಕ ಇಡಿ ನೀವು ಖರ್ಚು ಮಾಡಿ ಬೇಡ ಲೆಕ್ಕ ಇಡಿ ಇಡಿರಿ ಅಂತ ಅದು ಮಾವ ಹಾಗೆ ಮಾಡೋರು ಎಲ್ಲರೂ ಹೋಗ್ ಬಂದ್ರು ಅವತ್ತಿನ ಲೆಕ್ಕ ಒಂದ್ ಚಿಕ್ಕ ಪುಸ್ತಕ ತಗೊಂಡ್ ಬರ್ದಿಡ ಅಂತದ್ದು ಹತ್ ರೂಪಾಯಿ ಕಾಫಿ ಕುಡಿದ್ರು ಬರ್ದಿಡ ಅಂತದ್ ಅವ್ರಿಗಿತ್ತು ಅವ್ರ ನೋಡ್ಬಿಟ್ಟು ನಾವ್ ಕಲ್ತಿದ್ದು ಈಗ ಮೇಡಮ್ ಈ ವರ್ಷ ಲಾಭ ಅಷ್ಟೇ ಬರಲ್ಲ ಹ ಒನ್ ಟೈಮ್ ಹಬ್ಬ ಇರುತ್ತೆ ಹರಿದಿನ ಇರುತ್ತೆ ಒಂದ್ ಇಪ್ಪತ್ ಸಾವಿರ ಎಕ್ಸ್ಟ್ರಾ ಸಿಗ್ಬೋದು ಒಂದ್ ಬ್ಯಾಚ್ ಅಲ್ಲಿ ಹತ್ ಸಾವಿರ ಕಮ್ಮಿನೂ ಆ ಹೇಗ ಅನ್ನಿಸ್ತೈತೆ ನಿಮಗೆ ಸರಿ ಏನು ಅಂತ ಪ್ರಾಬ್ಲಮ್ ಇಲ್ಲ ಮಾಡ್ಕೋಬಹುದು ಈಗ ನಾನು ಇದನ್ನ ಮಾಡ್ಕೊಂಡ್ಮೇಲೆ ವರ್ಷ ನನಗೆ ಏಳರಿಂದ ಎಂಟು ಲಕ್ಷ ಇನ್ಕಮ್ ಇದೆ ಟೋಟಲ್ ನೂರೈವತ್ತು ನೂರು ನೂರ್ ಮೂವತ್ತು ನೂರ ಮರಿ ಸಾಕ್ತೀನಿ ಅಂದ್ರೆ ಅಷ್ಟ ಇನ್ಕಮ್ ಅಂತೂ ಅಷ್ಟಂತೂ ಮಿನಿಮಮ್ ಸಿಗತ್ತೆ ಸಮ್ ಟೈಮ್ ಅದ್ರ ಮೇಲೂ ಸಿಗತ್ತೆ

ಹಂಗಾಗ ಅವಾಗ ಮಾಡ್ಲಿಲ್ಲ ಈಗ ಮಾಡ್ಬೇಕು ಅಂತ ಇದೀವಿ ಆಕ್ಚುಲಿ ನೆಕ್ಸ್ಟ್ ನೆಕ್ಸ್ಟ್ ಮಾಡ್ಬೇಕು ಇದು ಫ್ಯಾಟ್ನಿಂಗ್ ಯೂನಿಟ್ ಇದೆ ನಮ್ದು ನೆಕ್ಸ್ಟ್ ಬ್ರೀಡಿಂಗ್ ಯೂನಿಟ್ ಮಾಡ್ಬೇಕು ಅಟ್ಟಂಟೆ ಮಾಡ್ಬೇಕು ಅನ್ನೋದು ಇದೆ ಎಕ್ಸ್ಟೆಂಡ್ ಅಂತ ಇದೆ ಫಾರಮ್ ಮಾಡ್ತೀವಿ ನೆಕ್ಸ್ಟ್ ಒನ್ ಆರ್ ಟೂ ಇಯರ್ಸ್ ಅಲ್ಲಿ ಗೊಬ್ಬರ ಎಷ್ಟು ಆಗ್ಬಹುದು ಸರ್ ಗೊಬ್ಬರ ನಮಗೆ ಒಂದ್ ಹದಿನೆಂಟರಿಂದ ಇಪ್ಪತ್ತು ಲೋಡ್ ಸಿಗತ್ತೆ ಹದಿನೆಂಟರಿಂದ ಇಪ್ಪತ್ತು ಲೋಡ್ ಗೊಬ್ಬರ ಸಿಗುತ್ತೆ ಸಿಗತ್ತೆ ಅದನ್ನ ಹೊರಗಡೆ ಕೊಡ್ತೀರ ನೀವೇ ಯೂಸ್ ಮಾಡ್ಕೊಂತೀರಾ ಸರ್ ಒನ್ ಇಯರ್ ನಾವು ನಮ್ಮ ಹೊಲಕ್ಕೆ ಹಾಕೊಳ್ತೀವಿ ಒನ್ ಇಯರ್ ಮಾರ್ತೀವಿ ಆ ಟೈಪ್ ಮಾಡ್ತೀವಿ ಹೆಂಗ್ ಕೊಡ್ತೀರಾ ಮೇಡಮ್ ಟ್ರಾಕ್ಟರ್ ಲೋಡ್ ಕೊಡ್ತೀರಾ ಟ್ರಾಕ್ಟರ್ ಲೋಡ್ ಸರ್ ಹೇಗ ಹೋಗುತ್ತೆ ಒಂದು ಟ್ರಾಕ್ಟರ್ ಲೋಡ್ ಸರ್ ಏಳ್ ರಿಂದ ಎಂಟ್ ಸಾವಿರ ಹೆಂಗಿರುತ್ತೆ ಮೇಡಮ್ ಈಗ ಫುಡ್ ಏನೇನ್ ಕೊಡ್ತೀರಾ ಮೇಡಂ ಸರ್ ನಾವು ಗುಲ್ಬರ್ಗಾದಿಂದ ಇದಕ್ಕೆ ಸಜ್ಜೆ ಮೆಕ್ಕೆಜೋಳದ ನುಚ್ಚು ಸೋಯಾಬೀನು ಮತ್ತೆ ತೊಗರಿ ಒಟ್ಟು ಸಿಗುತ್ತೆ ತೊಗರಿ ಬೇಳೆ ಮೇಲಿನ ಸಿಪ್ಪೆ ತೊಗರಿ ಚುನ್ನಿ ಅಂತ ಹೇಳ್ಬಿಟ್ಟು ಅದು ಇಂಡಿ ಅದನ್ನೆಲ್ಲ ಅಲ್ಲಿಂದ ತರಿಸ್ಬಿಟ್ಟು ನಾವಿಲ್ಲಿ ಮಿಷಿನಲ್ಲಿ ನುಚ್ಚು ಮಾಡಿಸ್ತೀವಿ ಸರ್ ನುಚ್ ಮಾಡಿಸಿ ಸಣ್ಣ ಮರಿ ಬಂದಾಗ ಐವತ್ತು ಗ್ರಾಮಿಂದ ಶುರು ಮಾಡ್ತೀವಿ ಈ ಹಂತದ ಮರಿಗೆ ಐವತ್ ಗ್ರಾಮ ಇಂದ ಶುರು ಮಾಡಿದ್ರೆ ಇದಕ್ಕೆ ಅರ್ಧ ಕೆಜಿ ವರೆಗೂ ಫುಡ್ ಕೊಡ್ತೀವಿ ಮಾರ ಅಂತ ಬಂದಾಗ ದಿನಾ ಟೂ ಟೈಮ್ ಕೊಡ್ತೀವಿ ಬೆಳಗ್ಗೆ ಒಂದ್ ಇನ್ನೂರ ಐವತ್ ಗ್ರಾಮ್ ಸಂಜೆ ಒಂದ್ ಇನ್ನೂರ ಐವತ್ ಗ್ರಾಮ್ ಬರೋ ಈ ಮರಿಗಳಿಗೆ ಕೊಡ್ತೀವಿ ಇದಕ್ಕಾದ್ರೆ ಒಂದ್ ಐವತ್ತು ಗ್ರಾಮ್ಸ್ ಕೊಡ್ತೀವಿ ಇದು ಮೇಡಮ್ ಡೈಲಿ ಬರೋ ಎರಡ್ ಟೈಮ್ ಕೊಡ್ತೀರ ಹಾ ಎರಡ್ ಟೈಮ್ ಅಷ್ಟೇ ಮೂರ್ ಟೈಮ್ ಕೊಡಲ್ಲ ಇಲ್ಲ ಸರ್ ನಾವು ಮ್ಯಾಕ್ಸಿಮಮ್ ಮೇವಿ ಗೊತ್ತ ಕೊಡ್ತೀವಿ ಆ ಮೇವಿ ಏನ್ ಒಣ ಮೇವಿದೆಯೋ ಹುಲ್ಲು ಮೇವು ಅದೇ ಮ್ಯಾಗ್ಸಿಮಮ್ ನಾವ್ ಕೊಡೊವಂತದ್ದು ಅಂದ್ರೆ ಈಗ ಮೇಡಮ್ ಬೆಳಿಗ್ಗೆ ಕೊಡ್ತೀರ ಹಾ ಮಧ್ಯಾಹ್ನ ಕೊಡಲ್ಲ ಇಲ್ಲ ಸರ್ ನಾವ್ ಏನಿದ್ರು ಒಂದ್ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಹಾಕೋ ಅಂತ ಆಹಾರದಲ್ಲಿ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಪ್ರೋಟೀನ್ ರಾಂಜ್ ಅಷ್ಟು ನೋಡ್ಕೊಳ್ತೀವಿ ಹಾ ಹಾ ಅಷ್ಟ್ ಮಾತ್ರ ಫುಡ್ ಕೊಡ್ತೀವಿ ಹಾ ಅದಕ್ಕೊಂದ್ ತರ್ಟಿ ಪರ್ಸೆಂಟ್ ಆದ್ರೂ ಪ್ರೋಟೀನ್ ಸಿಗ್ಬೇಕು ಹಾ ಹಾ ಆ ತರ ಮಾಡ್ಕೊಂಡು ಕೊಡ್ತೀವಿ ಸರ್ ಇಲ್ಲ ಮೇಡಮ್ ನಾನು ಕೇಳಿದ್ ನಿಮಗೆ ಅರ್ಥ ಆಗ್ಲಿಲ್ಲ ಬೆಳಿಗ್ಗೆ ಫುಡ್ ಕೊಡ್ತೀರಾ ಅದೇ ಏನಾನ ಆಗಿರ್ಲಿ ಮಧ್ಯಾಹ್ನನು ಕೊಡ್ತೀರಾ ಹಾ ಮೇವು ಕೊಡ್ತಿರ್ತೀವಿ ಹ್ಮ್ ಮೇವು ಹಾ ಫುಡ್ ಎರಡ್ ಟೈಮ್ ಕೊಟ್ಟು ಒನ್ ಟೈಮ್ ಮೇವ್ ಕೊಡ್ತೀರಾ ಒನ್ ಟೈಮ್ ಅಂತಲ್ಲ ಸರ್ ಇದು ಏನು ಅಂದ್ರೆ ಈಗ ಬೆಳಗ್ಗೆ ನಾವ್ ಫುಡ್ ಕೊಟ್ಟ ಮೇಲೆ ಒಳಗ್ ಬಂತು ಅಂದ್ರೆ ಅದು ಸಫಿಶಿಯಂಟ್ ಹೊಟ್ಟೆ ತುಂಬೋರಿಗೂ ಮೈತಾನೆ ಇರ್ಬೇಕು ಮೈತಾನೆ ಇರ್ಬೇಕು ಒಂದಿ ಖಾಲಿ ಆದಂಗ್ ಆದಂಗ್ ನಾವ್ ಹಾಕ್ತಾನೆ ಇರ್ತೀವಿ ಅಂದ್ರೆ ಈ ಬಾನಿಯಲ್ಲಿ ಇದ್ರಲ್ಲಿ ಖಾಲಿ ಆದಂಗೆಲ್ಲ ಹಾಕ್ತಾ ಇರ್ತೀವಿ ಹಾಕ್ತಾನೆ ಇರ್ತೀವಿ ಹಾಕ್ತಾ ಇರ್ತೀವಿ ಅದು ಮೇವಾ ಹಾ ಮೇವು ಒಂದ್ ಸರಿ ಫುಡ್ ಹಾಕಿದ್ಮೇಲೆ ಅದು ಒಣ ಹುಲ್ಲು ರಾಗಿ ಹುಲ್ಲು ಶೇಂಗಾ ಕಡ್ಡಿ ಕಡ್ಲೆ ಕಡ್ಡಿ ಬಿಳಿ ಜೋಳ ಸೆಪ್ಪೆ ಈಗ ಒಂದೇ ತರ ಹಾಕಲ್ಲ ಒಂದಾದ್ಮೇಲೆ ಒಂದೊಂದ್ ತರ ಹಾಕಂತ ಹೋಗ್ತಿವಿ ಡಿಫ್ರೆಂಟ್ ಆಗಿ ಅದು ತಿಂದು ಸಾಕಾಗಿ ಮಲಗಬೇಕು ಅವಾಗ ನಾವು ಸ್ಟಾಪ್ ಮಾಡೋದು ಇದು ಬಿಳಿ ಜೋಳದ ಡೆ ಇದಾ ಮೇಡಂ ಚಾಪ್ ಕಟರಲ್ಲಿ ಹಾಕ್ಬಿಟ್ಟು ಚೀಲ ನಾನು ಚೀಲಕ್ಕೆ ತುಂಬಿ ಇಡ್ಕೊണ്ടിರ್ತೀ ಒಂದಿನಕ್ಕೆ ಎಷ್ಟು ಬೇಕು ಅಷ್ಟು ಅದು ರಾಗಿ ಕಡ್ಡಿ ಇದೆ ಹೌದಾ ಮೇಡಂ ರಾಗಿ ಕಡ್ಡಿ ಮೇಡಂ ಆ ಮತ್ತೆ ಫೀಡ್ ಗಳು ಕೊಡ್ತೀವಿ ಇದು ಸೋಯಾ ಸೋಯಾ ಮೇಡಂ ಹಾ ಸೋಯಾ ಬೀನ್ಸ್ ಇದು ಇದು ಎಷ್ಟು ಒಂದ್ ಕಿಂಟಲ್ ಪ್ಯಾಕೆಟ್ ತಂದ್ರಾ ಮೇಡಮ್ ಇಲ್ಲ ಸರ್ ನಾವು ಗುಲ್ಬರ್ಗದಿಂದ ಎಲ್ಲಾ ಒಂದಾ ಆರ್ಯೋಳ್ ಕ್ವಿಂಟಾಲ್ ಅಷ್ಟು ಒಂದೊಂದ್ನ ಹಾಕೊಂಡ್ ಬರ್ತೀನಿ ಅದೇ ಪದೇ ತರ್ಸಾಕ ನಮ್ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಜಾಸ್ತಿ ಆಗುತ್ತೆ ಸೊ ಹಂಗಾಗ್ಬಿಟ್ಟು ಇದು ಮೆಕ್ಕೆಜೋಳ ನುಚ್ಚ ಸಿಗುತ್ತೆ ಸರ್ ನಿಮ್ಗೆ ಮೆಕ್ಕೆಜೋಳಕ್ಕಿಂತ ನುಚ್ಚು ಬೆಟರ್ ಇದ್ ಮೆಕ್ಕೆಜೋಳಕ್ಕಿ ನುಚ್ಚು ನುಚ್ಚು ಸಿಗುತ್ತೆ ಇದು ನಿಮ್ಮಲ್ಲಿ ಮೇಡಂ ಹಾ ಇಲ್ಲ ನುಚ್ ಸಿಗುತ್ತೆ ನಿಮ್ಗೆ ಇದು ಬೆಟರ್ ಮ್ಯಾಮರಿಗಳಿಗೆಲ್ಲ ಡೈಜೆಷನ್ ಗೆ ತಿನ್ಲಿಕ್ಕೆಲ್ಲ ಇದು ಗುಲ್ಬರ್ಗದಿಂದ ತರ ಗುಲ್ಬರ್ಗದಿಂದ ತಂದೆ

ಕೊಡೋದ್ನ ಜಾಸ್ತಿ ಆಲ್ಮೋಸ್ಟ್ ನನ್ ವಿಡಿಯೋಗಳ ನಾನ್ ಕೇಳಿದೀನಿ ನೀವು ಸಜ್ಜೆ ಕೊಡ್ತೀರಾ ಮತ್ತೆ ಗೋದಿ ಕೊಡ್ತೀರಾ ಮೇಡಂ ಇದು ಯಾರು ಹೇಳ್ಕೊಟ್ರಿ ನೀವು ಸಜ್ಜೆ ಗೋಧಿ ಕೊಡ್ಬೇಕು ಅಂತ ಸರ್ ಒಂದೇ ತರ ಫುಡ್ ತಿಂದ್ರೆ ಮನುಷ್ಯನ ಗ್ರೋತ್ ಆಗಲ್ಲ ನಿಮ್ಗ ಗೊತ್ತಿದೆ ಅಲ್ವಾ ಮೇಡಮ್ ಇವತ್ತು ಸಜ್ಜೆ ರೇಟ್ ಇದೆ ಗೋಧಿ ರೇಟ್ ಇದೆ ಇದೆ ಸರ್ ರೇಟ್ ಇರುತ್ತೆ ಹಾ

ಒಂದ್ ಜಮೀನ್ ಇದ್ರೆ ಒಂದ್ ಏನೋ ನೀವ್ ಮಾಡ್ಕೋಬೇಕು ಅಂತಿದ್ರೆ ಖಂಡಿತ ಮಾಡೋದು ವಾಸಿ ಅನ್ಸತ್ತೆ ಹೋಗ್ ದುಡಿಯೋದಕ್ಕಿಂತ ಅಲ್ಲಿರೋಂತ ವರ್ಕ್ ಪ್ಲೇಸ್ ತುಂಬಾನೇ ಇರತ್ತೆ ನಾನು ಮಾಡಿರೋದ್ರಿಂದ ಹತ್ ನಿಮಿಷ ಲೇಟ್ ಆಗಿ ಹೋದ್ರು ನಾವ್ ಬೇರೆ ಯಾರ್ಗೋನೋ ನಾವು ಹೇಳ್ಬೇಕಾಗತ್ತೆ ಅಥವಾ ನಮ್ಗೊಂದಿನ ರಜಾ ಬೇಕಂದ್ರೂ ಯಾರನ್ನೋ ಕೇಳ್ಬೇಕಾಗತ್ತೆ ಇದ್ರಲ್ಲಂಗೆ ಹಂಗಿರಲ್ಲ ಆಕ್ಚುಲಿ ನನಗೀಗ ಹುಷಾರಿಲ್ಲ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಅಂದ್ರೆ ನಾನು ಆರ್ ತಿಂಗಳು ಫಾರಂ ಬಾಗ್ಲ ಹಾಕ್ಬಿಡ್ಬೋದು ಇದಷ್ಟು ಮಾರಿ ಹಾಕಿರೋ ಬಂಡವಾಳ ಅಂತೂ ವಾಪಸ್ ಬರುತ್ತೆ ಈಗ ಮರಿ ಮಾರಿದ್ರೆ ನನ್ ತಂದಿರೋ ವರ್ಷ ದುಡ್ಡು ಅಂತ ನನ್ ವಾಪಸ್ ಬರುತ್ತೆ ಆರ್ ತಿಂಗಳು ರೆಸ್ಟ್ ಮಾಡ್ಬಿಡ್ತೀನಿ ಬಟ್ ಹೊರಗ ಹಂಗ ಆಗಲ್ಲ ನೀವು ಬಿಟ್ಟಿದ್ ಬಿಟ್ಟು ಹೋಗ್ ದುಡಿಲೇ ಬೇಕಾಗತ್ತೆ ನಮ್ಮ ಕಷ್ಟ ಸುಖಗಳನ್ನ ಕೇಳೋರು ಯಾರು ಇರಲ್ಲ ಸೊ ಹಂಗಾಗ್ಬಿಟ್ಟು ಸ್ವಂತ ದುಡ್ಮೆ ಅಂತ ಮಾಡ್ಕೊಳೋದು ಬೆಟರ್ ಈಗ ಮೇಡಮ್ ಒಂದ್ ಬ್ಯಾಚು ಎರಡ್ ಬ್ಯಾಚು ಸಾಕಾಣಿಕೆ ಮಾಡಿದ್ಮೇಲೆ ನಿಮ್ ಹಸ್ಬೆಂಡ್ ಹೇಳಿಲ್ಲ ಯಾಕೆ ಇಷ್ಟ ಕಷ್ಟ ಪಡ್ತೀಯ ಬಿಡು ನಾನೇ ಹೊರಗಡೆ ಹೋಗಿ ದುಡ್ಕೊಂಬರ್ತೀನಿ ಬೇಡ ಒಲಿ ಬಿಟ್ಬಿಡು ಅಂತ ಏನಾದ್ರು ಮಾತು ಬಂತ ಮೇಡಮ್ ಇಲ್ಲ ಸರ್ ಅವ್ರೆ ಹೇಳ್ತಾರೆ ನಿಂಗೆ ಎಲ್ಲಿವರೆಗೆ ಸಾಧ್ಯನಾ ಅಲ್ಲಿವರೆಗೂ ಏನ್ ಮಾಡ್ಬೇಕು ಅನ್ಸುತ್ತೆ ಮಾಡೋ ನನ್ ಕೈಯಲ್ಲಿ ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಅವರಷ್ಟು ಮಾಡೋದ್ರಿಂದಾನೆ ಮಾಡಕ್ ಆಗತ್ ಸರ್ ಅಂದ್ರೆ ಮೇಡಮ್ ನಿಮ್ ಪ್ರಕಾರ ಮನೆಯಲ್ಲಿ ಯಾರನ್ನ ಒಬ್ರು ಪ್ರೋತ್ಸಾಹ ಕೊಡೋರು ಇರ್ಬೇಕು ಅಂತ ಹೇಳ್ಬೇಕಾಗತ್ತೆ ಈಗ ಒಂದ್ ಹುಷಾರ್ ಇಲ್ಲ ಅಂದ್ರೂ ಕೆಲವು ಸರಿ ನೋಡ್ಕೊಣ ಅಂತ ಇರ್ಬೇಕು ಮನೆಯಲ್ಲಿ ನನಗೆ ಇವತ್ ಆಗಲ್ಲ ಅಂದ್ರೆ ಒಂದಿನ ನೋಡ್ಕೊಣ ಅಂತವ್ರ ಮನೆಯವರೇ ಆದ್ರೆ ಬೆಟರ್ ಹೊರಗ್ನವ್ರಿಗಿಂತ ಬಿಡಕ್ ಆಗಲ್ಲ ಮಾಡ್ತಾರೆ ನೀವ್ ಇಲ್ಲ ಅಂದ್ರೂ ಮಾಡ್ಕೊಂಡು ಸ್ಯಾಟರ್ಡೆ ಸಂಡೇ ನಾನು ಎಲ್ಲಾರು ಅನಿವಾರ್ಯ ಊರುಗಳಿಗೆ ಹೋಗುವಂತ ಸಮಯ ಬಂದ್ರೆ ನೋಡ್ಕೊಂತಾರೆ ಮಾಡ್ತಾರೆ ಈಗ ಮೇಡಮ್ ರಾಗಿ ಹುಲ್ಲು ಎಲ್ಲ ನೀವೇ ಬೆಳಕಂತೀರಾ ಸರ್ ಮ್ಯಾಕ್ಸಿಮಮ್ ನಮ್ಮ ನಮ್ಮ ಹೊಲದಲ್ಲಿ ಬೆಳ್ಕೊಳ್ತೀವಿ ರಾಗಿ ಬಿಳಿ ಜೋಳ ಮತ್ತೆ ಕಡ್ಲೆ ಕಡ್ಡಿ ನಮ್ಮ ಹೊಲದಲ್ಲಿ ಬೆಳ್ಕೊಳ್ತೀವಿ ಹೊರಗಿಂದ ಕೊಂಡ್ಕೊಳ್ತೀವಿ ಹೊರಗಡೆಯಿಂದ ಕೊಂಡ್ಕೊಂತೀರಾ ಈ ವರ್ಷ ಏನೇನ್ ಕೊಂಡ್ಕೊಂಡ್ರಿ ಮೇಡಮ್ ಸರ್ ಈ ವರ್ಷ ನಾವು ಒಂದ್ ಐದ್ ಲೋಡ್ ಶೇಂಗಾ ಕಡ್ಡಿ ಕೊಂಡ್ಕೊಂಡಿದೀವಿ ಆಮೇಲೆ ರಾಗಿ ಹುಲ್ಲು ಒಂದ್ ಮೂರ್ ಲೋಡ್ ತಗೊಂಡಿದೀವಿ ಅಷ್ಟೇ ಇದೆ ಇನ್ನ ಬಿಳಿ ಜೋಳ ಎಲ್ಲ ನಮ್ಮದ್ರಲ್ಲ ಸಾಕಷ್ಟು ಆಗಿದೆ ಸರ್ ಬಿಳಿ ಜೋಳ ಸೆಪ್ಪೆ ರಾಗಿ ಆಗಿದೆ ಜೊತೆಗೆ ಇನ್ನೂ ಸ್ವಲ್ಪ ಬೇಕಲ್ಲ ಇದು ಸ್ಟಾಲ್ ಫೀಡಿಂಗ್ ಅಲ್ಲಿ ಯಾವಾಗ್ಲೂ ತಿಂತಾ ಇರತ್ತೆ ಮರಿಗಳು ಹಂಗಾಗಿ ಒಂದು ಕೆಲ್ಸದಲ್ಲಿ ರಿಟೈರ್ಮೆಂಟ್ ಅಂತ ಇರುತ್ತೆ ಒಂದು ಪೊಲೀಸ್ ಕೆಲಸ ಆಗಿರ್ಲಿ ಅಥವಾ ಏನೋ ಒಂದು ಎಮ್ ಎಲ್ ಎಂ ಪಿ ಆಗಲಿ ಕೊನೆಗೆ ಒಂದು ರಿಟೈರ್ಮೆಂಟ್ ಅಂತ ಇದ್ದೇ ಇರುತ್ತೆ ಮೇಡಂ ಅವ್ರ ಮನೇಲಿ ಕುಂತಕಣ ಅಂತ ನೀವು ಮುಂದೆ ಫ್ಯೂಚರಿಗೆ ನಿಮ್ದು ಕುರಿ ಸಾಕಾಣಿಕೆ ನಾವು ಸ್ಟಾಪ್ ಮಾಡ್ತೀವಿಯಪ್ಪ ಅನ್ನೋ ಅಷ್ಟರೊಳಗೆ ನೀವು ಏನೇನ್ ಮಾಡ್ಕೋಬೇಕು ಏನೇನ್ ಮಾಡ್ಬೇಕು ಅಂತ ಒಂದ್ ಕನ್ಸು ಒಂದ್ ಏನೋ ಕಟ್ಕೊಂಡಿರ್ತಾರೆ ಈಗ ಏನ್ ನೂರೈವಸ್ ಆಗ್ತೀನಲ್ಲ ಮಿನಿಮಮ್ ನಾನೂರೂರ್ ಕುರಿ ಆಗ್ಬೇಕು ಅನ್ನೋದ್ ನನ್ನ ಮೈನ್ ಇಂಟೆನ್ಶನ್ ಅಂದ್ರೆ ನೀವು ಒಂದ್ ಬ್ಯಾಚಿಗೆ ನಾನೂರೂರ್ ಕುರಿ ಮಾಡ್ಬೇಕು ಒನ್ ಇಯರ್ ಗೆ ರೀಚ್ ಆಗ್ಬೇಕು ಬ್ರೀಡಿಂಗ್ ಯೂನಿಟ್ ಮಾಡ್ಬೇಕು ಆಮೇಲೆ ಸಮಗ್ರ ಕೃಷಿಲಿ ಸ್ವಲ್ಪ ಸಕ್ಸಸ್ ಆಗ್ಬಿಟ್ಟು ತೋಟ ಅದನ್ನ ಮಾಡ್ಕೊಂಡು ಅದ್ರ ನಲವಾರ್ ತರ ಬೆಳೆಗಳು ಬೆಳಿಬೇಕು ಆ ನಂತರ ಆಫ್ಟರ್ ರಿಟೈರ್ಮೆಂಟ್ ಲೈಫ್ ಏನಿರುತ್ತೆ ಅದನ್ನ ನಾನು ನನ್ನದಾದ ತೋಟದ ನಿಸರ್ಗದಲ್ಲಿ ಕಳಿಬೇಕು ಅನ್ನೋದಿದೆ ಮೇಡಂ ಈಗ ಪ್ರತಿ ಪ್ರತಿನಿತ್ಯ ಎಷ್ಟು ಗಂಟೆ ನೀವು ವರ್ಕ್ ಮಾಡ್ತೀರಾ ಮೇಡಂ ಫಾರಂ ಈ ಕುರಿ ಫಾರಂ ಅಲ್ಲಿ ಮಾತ್ರ ಸರ್ ಬೆಳಗ್ಗೆ ಒಂದ್ ಎರಡೆರಡೂವರೆ ಗಂಟೆ ಕೆಲಸ ಇರುತ್ತೆ ಮಧ್ಯಾಹ್ನ ಒಂದ್ ಗಂಟೆ ಮೇವ್ ಹಾಕೋದು ನೀರು ಮೇವು ಅದೆಲ್ಲ ಇರುತ್ತೆ ಸಂಜೆ ಒಂದೆರಡು ಗಂಟೆ ಸರ್ ಈಗ ಮೇಡಮ್ ಆಯ್ಕೆ ಮಾಡ್ಕೊಂಡ್ ಕುರಿನ ತಕ್ಷಣ ತಂದು ನೆಕ್ಸ್ಟ್ ಡೇ ಸ್ನಾನ ಮಾಡಿಸ್ಬಿಟ್ಟು ಡಿ ವಾರ್ಮಿಂಗ್ ಎಲ್ಲ ನೆಕ್ಸ್ಟ್ ಡೇ ಮಾಡ್ಕೊಳ್ತೀವಿ ಬರೋ ವರ್ಷ ಅಲ್ಲಿಂದ ನೈಟ್ ಗಂಟೆ ಆಗ್ಬಿಡತ್ತೆ ಅವಾಗ ಏನು ಮಾಡಕಲ್ಲ ಮಾಮೂಲಿ ಬಂದ ತಕ್ಷಣ ನೀರ್ ಕೊಡೋದು ಸ್ವಲ್ಪ ಗ್ಲುಕೋಸ್ ಹಾಕಿರೋ ಕೊಟ್ಬಿಟ್ಟು ಮೇವ್ ಹಾಕಿ ಈ ಗ್ಲುಕೋಸ್ ಹಾಕಿರೋಸ್ ಅದೇ ಪೌಡರ್ ಅದೇ ಪೌಡರ್ ಕೊಡ್ತೀವಿ ಸರ್ ಬಿಕಾಸ್ ಅವು ತುಂಬಾ ದೂರದಿಂದ ಜರ್ನಿ ಮಾಡಿರತ್ತೆ ಯಾವಾಗ್ಲೂ ಮೇವು ಸುಸ್ತಿರುತ್ತೆ ಮರಿ ಆಕ್ಚುಲಿ ಬಂದ ತಕ್ಷಣ ಅದಕ್ಕೆ ಮೇವು ಆಗಲ್ಲ ಹಂಗಾಗ್ಬಿಟ್ರೆ ಸ್ವಲ್ಪ ಗ್ಲುಕೋಸ್ ಹಾಕಿರೋ ನೀರೆಲ್ಲ ಕೊಟ್ಟರೆ ಅದು ಸ್ವಲ್ಪ ಆಕ್ಟಿವ್ ಆಗಿಬಿಡುತ್ತೆ ಮಾರ್ಕೆಟ್ ಅಲ್ಲಿ ತುರಿ ಆಯ್ಕೆ ಮಾಡ್ಕೊಂತಿರಲ್ಲ ಒಬ್ರ ತಗೆ ತಗೊಂತೀರಾ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ತಗೊಂಡ್ಬರ್ತೀರಾ ಇಲ್ಲ ಬೇರೆ ಬೇರೆ ಕಡೆ ತಗೊಳ್ತೀವಿ ಸರ್ ಒಬ್ಬರ ಹತ್ರ ತಗೊಳ್ಳಲ್ಲ ನಮಗೆ ಇಷ್ಟ ಆದಂತ ಮರಿ ಅವರ ಹತ್ರ ಒಂದಿದ್ರೆ ಒಂದೇ ತಗೊಂಡ್ ಬರ್ತೀವಿ ಒಂದಿದ್ರೆ ಒಂದೇ ತಗೊಂಡ್ತೀವಿ ನಮಗೆ ಕೊಡಲ್ಲ ನಾನು ಐದು ತೋರ್ತೀನಿ ಅಂತ ಯಾಕಂದ್ರೆ ನಾನು ಮಾರ್ಕೆಟ್ ವಿಡಿಯೋಗಳು ನೋಡ್ತೀನಿ ಅವಾಗ ಏನ್ ಮಾತಾಡ್ತೀರಾ ಮೇಡಮ್ ಅಂದ್ರೆ ಐದು ಮರಿ ಚೆನ್ನಾಗಿದ್ರೆ ತಗೊಳ್ತೀವಿ ಸರ್ ಅಂದ್ರೆ ನಮ್ಗೆ ಅದು ಲೆಂತ್ ನೋಡ್ತೀವಿ ಅದು ಕಾಲೆಲ್ಲ ಉದ್ದ ಇರ್ಬೇಕು ಕೊಂಬೆಲ್ಲ ಚೆನ್ನಾಗಿರ್ಬೇಕು ಹಂಗಿದ್ರೆ ಐದು ಮರಿ ತಗೊಳ್ತೀವಿ ಇಲ್ವಾ ನಾವ್ ಬಿಟ್ಬಿಡ್ತೀವಿ ನಮಗ್ ಬೇಕಾದ ಮರಿಗಳು ಅಷ್ಟೇ ಸೆಲೆಕ್ಟೆಡ್ ಮರಿಗಳ್ನ ತರ್ತೀವಿ ಸರ್ ಈಗ ನೀವು ಅಲ್ಲಿ ಎಷ್ಟು ತಿಂಗಳು ಮರಿ ಆಯ್ಕೆ ಮಾಡ್ಕೊಂತೀರಾ ಮೇಡಂ ಸರ್ ಮೂರರಿಂದ ನಾಲ್ಕ್ ತಿಂಗಳು ಮರಿ ಮೂರರಿಂದ ನಾಲ್ಕ್ ತಿಂಗಳು ಮರಿ ಆ ಮೇಡಂ ಲಾಸ್ಟ್ ಈಗ ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಬರೋ ಯುವತಿಯರಿಗೆ ಯುವಕರಿಗೆ ಲಾಸ್ಟ್ ಒಂದ್ ಮಾತು ಹೇಳಕ್ ಏನ್ ಏನ್ ಇಷ್ಟ ಪಡ್ತೀರಾ ಮೇಡಂ ಕುರಿ ಸಾಕಾಣಿಕೆ ಆಗ್ಲಿ ಅಥವಾ ನೀವು ಯಾವುದೇ ಪಶುಸಂಗೋಪನೆ ಆಗ್ಲಿ ನೀವು ಸ್ವಂತವಾಗಿ ಕೇರ್ ತಗೊಂಡ್ ಮಾಡಂಗಿದ್ರೆ ಮಾತ್ರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಯಾವ್ದೋ ಲೇಬರ್ಸ್ ಮೇಲೆ ಬಿಟ್ಟೆ ಎಲ್ಲೋ ಓದೆ ಬಂದೆ ಫಾರ್ಮ್ ಮಾಡಿದೀನಿ ಲೇಬರ್ಸ್ ನೋಡ್ಕೊಳಕ್ ಹೇಳ್ದೆ ಓದೆ ಅಂದ್ರೆ ಆಗಲ್ಲ ನೀವ್ ಸ್ವಂತವಾಗಿ ಕೇರ್ ಮಾಡಿ ಸ್ವಲ್ಪ ಅದ್ರ ಜೊತೆ ಇದ್ರೆ ಮನ್ಸಿಗೂ ನಿಮ್ಗೂ ನೆಮ್ಮದಿ ಸಿಗತ್ತೆ ಆಕ್ಚುಲಿ ಎಲ್ ಚೆನ್ನಾಗಿರುತ್ತೆ ತುಂಬಾ ಖುಷಿ ಪ್ರಾಣಿಗಳು ಕೊಟ್ಟಷ್ಟು ನಿಮ್ಗೆ ಹೊರಗ್ ಸಿಗಲ್ಲ ಯಾವ್ದೇ ಮೊಬೈಲು ಟಿವಿ ಗಿಂತ ನೀವು ಪ್ರಾಣಿಗಳು ಅದ್ರ ನಾಲ್ಕ ಪಟ್ಟು ಜಾಸ್ತಿ ಖುಷಿ ಕೊಡ್ತವೆ ಅವ್ರ ಜೊತೆ ಆರಾಮಾಗಿರಿ ದುಡ್ಡುನೂ ಸಿಗುತ್ತೆ ನಿಮ್ಗೆ ಒಂದ್ ಜೀವನನು ರೂಪಿಸ್ಕೋಬಹುದು ಆರೋಗ್ಯನೂ ಸಿಗುತ್ತೆ ಖುಷಿನೂ ಸಿಗುತ್ತೆ ಮಾಡ್ತಾರೆ ಅಂದ್ರೆ ಸ್ವಲ್ಪ ಗೈಡೆನ್ಸ್ ಇದ್ರೆ ಚೆನ್ನಾಗ ಅಥವಾ ಇಲ್ಲ ಗೈಡೆನ್ಸ್ ಇರ್ಬೇಕು ಸರ್ ಮತ್ತೆ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ಅವ್ರಿಗೆ ಇರ್ಬೇಕು ಒನ್ ಟೂ ಬ್ಯಾಚ್ ವರ್ಷ ಮಾಡಿ ಬಿಡ್ತೀನಿ ಅನ್ನೋ ಅಂತ ದಯವಿಟ್ಟು ಮಾಡಕ್ ಹೋಗ್ಬೇಡಿ ನೀವು ಹಾಕಿರೋ ಬಂಡವಾಳನೂ ವೇಸ್ಟ್ ಆಗತ್ತೆ ನಿಮ್ ಕೈಯಲ್ಲಿ ಕಂಟಿನ್ಯೂಸ್ ಅಟ್ ಲೀಸ್ಟ್ ನಾನು ಒಂದ್ ಇಪ್ಪತ್ತು ವರ್ಷ ಮಾಡ್ತೀನಿ ಅನ್ನಂಗಿದ್ರೆ ಖಂಡಿತ ಮಾಡ್ಕೊಳ್ಳಿ ಮೇಡಮ್ ಈಗ ಫಾರ್ಮ್ಗೆ ಎಲ್ಲಾರು ಸಿಮೆಂಟ್ ಇಟ್ಟಿಗೆ ಕಟ್ಸಿದ್ರೆ ನೀವು ಸ್ಲಾಬ್ ಹಾಕ್ಸಿದೀರಾ ಬಹಳ ದುಡ್ಡು ಉಳ್ದಿದೆ ಈ ಐಡಿಯಾ ಎಲ್ಲ ಹೇಗ್ ಬಂತು ಮೇಡಮ್ ಸರ್ ಅದೇ ನೀವು ಅವಾಗ್ಲೇ ಕೇಳಿದ್ರಲ್ಲ ರಿಟೈರ್ಮೆಂಟ್ ಲೈಫ್ ಅಂತ ಇರುತ್ತಲ್ವಾ ಅಂತ ಮಕ್ಕಳೆಲ್ಲ ಈಗ ಒಂದ್ ಎಜುಕೇಶನ್ ಮಾಡಿ ಹೊರಗೆ ಹೋದಂತ ಟೈಮ್ ಅಲ್ಲಿ ನಾನು ಇದೇ ಸ್ಲಾಬ್ ತೆಗೆದು ನನ್ನ ತೋಟ ಕಾಂಪೌಂಡ್ ಎಕ್ಸ್ಟೆಂಡ್ ಮಾಡ್ಕೋಬಹುದು ಮುಗೀತು ಅದು ಇಲ್ಲಿ ವೇಸ್ಟ್ ಆಗಂತ ಯಾವ್ದು ಇಲ್ಲ ಇನ್ಮೇಲೆ ನನ್ ಮಕ್ಳೆಲ್ಲ ಹೊರಗ್ ಹೋದ್ರು ನಮ್ದು ರಿಟೈರ್ಡ್ ಆಯ್ತು ಇನ್ ನಾವು ನಮ್ದೇ ಆದಂತ ಒಂದು ಪೀಸ್ಫುಲ್ ಲೈಫ್ ಮಾಡೋಣ ನಮ್ ಕೈಯಲ್ಲಿ ಆಗಲ್ಲ ಅಂದಂತ ಟೈಮ್ ಅಲ್ಲಿ ಇದನ್ ರಿಮೂವ್ ಮಾಡ್ಕೋಬಹುದು ಇದ್ರ ಪ್ರತಿ ಒಂದು ರಿಮೂವ್ ಮಾಡಿ ನೀವು ಎಲ್ಗಾದ್ರೆ ಶಿಫ್ಟ್ ಮಾಡ್ಬಹುದು ಹಂಗಾಗ್ಬಿಟ್ಟು ಈಗ ನಾವು ಹೊರ ಕಾಂಪೌಂಡ್ ಹಾಕ್ಸಿದೀವಿ ಆಲ್ರೆಡಿ ನಮ್ ತೋಟಕ್ಕೆ ಇನ್ನೊಂದ್ ಸ್ವಲ್ಪ ಬಿಟ್ಟಿದೀವಲ್ಲ ಅದ್ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ನಮ್ ತೋಟಕ್ ಸುತ್ತ ಕಾಂಪೌಂಡ್ ಆಗತ್ತೆ ಇದು ಈಗ ಮೇಡಮ್ ನೆಕ್ಸ್ಟ್ ಇನ್ನ ಇಂಪ್ರೂವ್ಮೆಂಟ್ ಮಾಡ್ತೀನಿ ಅಂದ್ರೆ ಹೊಸ ಶೆಡ್ ಕಟ್ಸ್ತೀರಾ ಇದೇ ಶೆಡ್ ಶೆಡ್ ನ ಆಲ್ಟ್ರೇಷನ್ ಮಾಡ್ಕೊಂತೀರಾ ಮೇಡಮ್ ಇಲ್ಲ ಸರ್ ಹೊಸ ಹೊಸದೇ ಮಾಡ್ತೀವಿ ಹೊಸದೇ ಮಾಡಿ ಇದು ನನಗೆ ಮೇ ಸ್ಟೋರೇಜ್ ಬೇಕಾಗತ್ತೆ ನಂದಿರೋದು ನಾನೂರಿಂದ ಐನೂರು ಕುರಿ ಫಾರಂ ಮಾಡ್ಬೇಕಂತ ಉದ್ದೇಶ ಅಷ್ಟಕ್ಕೆ ಮೇ ತುಂಬಾ ಇಷ್ಟು ಗೋಡನ್ ಬೇಕಾಗತ್ತೆ ನನಗೆ ನಾನ್ ನಾಲ್ಕೈದ್ ತರ ಮೇ ಸ್ಟೋರೇಜ್ ಮಾಡ್ಬೇಕು ಮಳೆಗಾಲದಲ್ಲಿ ಅಂದಾಗ ನನಗೆ ಮೇ ಸ್ಟೋರೇಜ್ ಇಷ್ಟು ಗೋಡನ್ ಬೇಕು ಈಗ ಆಲ್ರೆಡಿ ಪಕ್ಕದಲ್ಲಿ ಒಂದಿದೆ ಫಾರ್ಟಿ ಅದು ಸಾಕಾಗಲ್ಲ ಮೇಡಮ್ ಅವಾಗ ಎಳಗಾನೆ ಮಾಡ್ತೀರಾ ಯಾಕಂದ್ರೆ ಇನ್ನ ಬೊನ್ನೂರ್ ಇದೆ ಡೆಕೋನಿ ಇದೆ ಆಮೇಲೆ ನೀವ್ ಡೆಕೋನಿ ಮಾಡಲ್ಲ ಅಂದ್ರೆ ಇದಿದೆ ತಳ್ಳಿಚರ್ ಮೇಕೆ ಬರುತ್ತೆ ಮೇಡಮ್ ಆಮೇಲೆ ಯಾವುದು ನಾರಿ ಸುವರ್ಣ ಇದೆ ಏನಾನ ಬೇರೆ ಅದ್ರ ಬಗ್ಗೆ ಏನಾನ ಸರ್ಚ್ ಮಾಡ್ತೀರಾ ಮೇಡಮ್ ಹಾ ಸರ್ ಅಂದ್ರೆ ಫ್ಯಾಟ್ನಿಂಗ್ ಅಲ್ಲಿ ಇವನ್ ಮಾಡಲ್ಲ ಅಂತ ಡೆಕನಿ ಅದೆಲ್ಲ ಬೇಡ ಅಂತ ಬಟ್ ಬ್ರೀಡಿಂಗ್ ಅಲ್ಲಿ ಖಂಡಿತ ಮಾಡ್ತೀವಿ ಸರ್ ಡೆಕನಿ ಬಂಡೂ ಬಂಡೂರ್ ಮಾಡ್ಬೇಕಂತ ಇದೆ ಬಂಡೂರ್ ಚೆನ್ನಾಗಿರತ್ತ ಆಕ್ಚುಲಿ ಒರಿಜಿನಲ್ ಬಂಡೂರ್ ಮಾಡ್ಬೇಕ ಅನ್ನೋದೊಂದು ಉದ್ದೇಶ ಇದೆ ಅವಾಗ ಮಾಡ್ತೀನಿ ಥ್ಯಾಂಕ್ ಯು ಮೇಡಮ್